ವಾರ್ತೆಗಳ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ಸ್ಟೀವನ್ ಬಿನ್ನಿ ಯೂತ್ ಲೀಡರ್ ರೈಚೂರ್ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ತುಪ್ಪ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಸಂತೋಷಿ ರೈಚೂರ್ ಹಬ್ Gandhi Chowk, Linksgur Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. Exchange Mattu Loan Mira. Kelave Dinagalu Matra. Bajaj Company Adhikruta Maratagararu. Arambika Kodige Prati Booking Nondige Khachita Bahumana. Visit beside Ganj Kalyana Mantap, Ganj Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಎಸ್ಎಕೆ ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್ ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್ ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್ ವಿಸಿಟ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರ್ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿ ರಾಯಚೂರ್ ಹಾಗ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 20ರಿಂದ ಮೂರು ದಿನ ವಿದೇಶಿ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಅವಿನಾಶ್ ಪಾಳೆಗಾರ್. ಲಿಂಗ್ಸ್ಗುರು ಕನಗಿರಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಅಸ್ಪೃಶ್ಯರಿಗೆ ಟಿಕೆಟ್ ನೀಡಲಿ. ಹನುಮಂತಪ್ಪ ಕಾಕತ್ಕಲ್ ಒತ್ತಾಯ. ಜನವರಿ 21ರಂದು ಜಿಲ್ಲೆಗೆ ಜೆಡಿಎಸ್ ಪಂಚರತ್ನ ಯಾತ್ರೆ ಆಗಮನ. ಲಿಂಗ್ಸ್ಗೂರಿನಲ್ಲಿ ಅದ್ಧೂರಿ ಸ್ವಾಗತ ಎಂ ವಿರೂಪಾಕ್ಷಿ. ವಾರ್ಡ್ ನಂಬರ್ 17 ಜವಾಹರ್ ನಗರ್ ಬಡಾವಣೆಯ ಸರಫ್ ಉದ್ಯಾನವನಕ್ಕೆ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಭೇಟಿ, ಸ್ವಚ್ಛತೆ ಕಾಪಾಡಲು ಸೂಚನೆ. ಅನ್ವರ್ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ವೈಯಕ್ತಿಕ ನಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸನಗೌಡ ದದ್ದಲ್ ಚಾಲನೆ. ಶ್ರೀ ಗಿರಿಯಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮ ಚಿಂತನಾ ಗೋಷ್ಠಿ. ರೈತರ ಬದುಕು ದಯಾನೀಯ ಸ್ಥಿತಿಯಲ್ಲಿದೆ. ಚಾಮರಸ್ ಮಾಲಿ ಪಾಟೀಲ್. ಸರ್ವೋದಯ ಇ ಟೆಕ್ನೋ ಶಾಲೆಯಲ್ಲಿ ಗಣಿತ ದಿನಾಚರಣೆ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರಿಗೆ ರಾಜ್ಯ ಸೀಮಿತ ಜವಳಿ ಪಾರ್ಕ್ ದೊರಕಿದೆ. ಬಾಬುರಾವ್. ಇಲ್ಲಸಲ್ಲದ ಹೇಳಿಕೆ ನೀಡುವ ಜಾಯಮಾನ ನನ್ನದಲ್ಲ. ನಗರಸಭೆ ಅಧ್ಯಕ್ಷರ ಹೇಳಿಕೆಗೆ ನರಸಿಂಹ ಮಾರ್ಗಿರಿ ತಿರುಗೇಟು. ಮತ್ತು ಸಂತೆಕಲ್ಲೂರು ಬಳಿ ಲಾರಿ ಬೈಕ್ ನಡುವೆ ಡಿಕ್ಕಿ ಓರ್ವ ಸಾವು. ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಕೋರಂನಿಂದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2023 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ 20ರಿಂದ ಮೂರು ದಿನಗಳವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆ ಅಧ್ಯಕ್ಷ ಅವಿನಾಶ್ ಪಾಳೆಗಾರ್ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳು ಮತ್ತು ಉದ್ಯಮಶೀಲರು ವೃತ್ತಿಪರರನ್ನು ಒಂದೇ ವೇದಿಕೆಯಲ್ಲಿ ತಂದು ಆರ್ಥಿಕ ಕೈಗಾರಿಕಾ ಮತ್ತು ವ್ಯಾಪಾರ ವಹಿವಾಟುಗಳನ್ನು ಮುಂದುವರೆಸಲು ಸಮಾವೇಶದಲ್ಲಿ ಚರ್ಚಿಸಲಾಗುತ್ತದೆ ಎಂದರು. ಈ ಸಮಾವೇಶದ ಮೂಲಕ ರಾಜ್ಯದಲ್ಲಿ ಹೂಡಿಕೆ ಬಗ್ಗೆ ಚರ್ಚೆ ಹಾಗೂ ಕೈಗಾರಿಕಾ ಉದ್ಯಮಗಳು ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ಉತ್ತೇಜನ ನೀಡಲಾಗುವುದು. ರೈತರಿಗೆ ತಂತ್ರಜ್ಞಾನ ಆಧಾರಿತ ಕೃಷಿ ಪರಿಹಾರಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದಲ್ಲಿ ಸ್ಮಾರ್ಟ್ ಆಫ್ ಘಟಕವನ್ನು ಬಲಪಡಿಸಿ ನಿರೀಕ್ಷಿತ ಉದ್ಯಮಿಗಳಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ಈ ಸಮಾವೇಶದಲ್ಲಿ 250ಕ್ಕೂ ಅಧಿಕ ಮಳಿಗೆಗಳು ಹಾಕಲಾಗುತ್ತಿದ್ದು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲಾಗುತ್ತಿದೆ ಎಂದರು.
ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶಗಳ ಕುರಿತು ವೃತ್ತಿ ಸಮಾಲೋಚನೆ ನಡೆಸುವ ಮೂಲಕ ವಿದ್ಯಾರ್ಥಿಗಳೊಂದಿಗೆ ವರ್ಚುವಲ್ ಸಂಪರ್ಕ ಸಾಧಿಸಲು ಶಿಕ್ಷಣ ಸಂಸ್ಥೆಗಳಿಂದ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದು ಹೇಳಿದರು। 2023 ರಲ್ಲಿ 10ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪ್ರಗತಿಪರ ಉದ್ಯಮಗಳ ವೃತ್ತಿಪರ ತರಬೇತಿ ಯುವಕರಿಗೆ ಕೌಶಲ್ಯ ಕುರಿತು ಮಾಹಿತಿ ನೀಡಲಾಗುತ್ತದೆ। ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು। ಇಂಟರ್ನ್ಯಾಷನಲ್ ಲಿಂಗಾಯತ್ ದಿನಾಚರಣೆ ಕಳೆದ 10 ವರ್ಷದಿಂದ ನಾವು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಆರ್ಥಿಕ ಏಳಿಗೆಗಾಗಿ ಸದೃಢತೆಗಾಗಿ ಶ್ರಮಿಸುತ್ತಿರುವಂತಹ ಒಂದು ಸಂಘ ಸಂಸ್ಥೆ। ಬೆಂಗಳೂರು, ಮೈಸೂರು, ತುಮಕೂರು, ಚಾಮರಾಜನಗರ ಹಾಗೂ ಹುಬ್ಬಳ್ಳಿ ಈ ಎಲ್ಲ ಕಡೆ ನಮ್ಮ ಸಮಾಜದ ಚಾಪ್ಟರ್ಸ್ ಹೊಂದಿದೆ। ಸರಿ ಸುಮಾರು 1500ಕ್ಕಿಂತ ಹೆಚ್ಚು ಸದಸ್ಯರು ಈ ಇಂಟರ್ನ್ಯಾಷನಲ್ ಲಿಂಗಾಯತ ಸಮುದಾಯದಲ್ಲಿ ಇದ್ದಾರೆ। ಇದರ ಮೂಲ ಉದ್ದೇಶ ನಮ್ಮ ಸಮಾಜದ ಯುವಕರು ತಮ್ಮ ನಡುವೆ ಬಿಸ್ನೆಸ್ ಮಾಡಿಕೊಳ್ಳಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನೆಟ್ವರ್ಕ್ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶ ಕಲ್ಪಿಸಿದೆ। ಸೊ ಈ 10 ವರ್ಷದಲ್ಲಿ ನಾವು 4000 ಕೋಟಿಗಿಂತ ಹೆಚ್ಚು ವ್ಯವಹಾರ ಸಂಸ್ಥೆಯ ಸದಸ್ಯರ ನಡುವೆ ನಡೆಸಿದೆ। ನಮ್ಮ ಸಂಸ್ಥೆ 10 ವರ್ಷ ಸಂಪೂರ್ಣಗೊಳ್ಳಲಿದ್ದು ಇದನ್ನ ವಿಭಿನ್ನವಾಗಿ ಆಚರಿಸಬೇಕು ಅಂತೇಳಿ ನಾವು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್, ವೀರಶೈವ ಲಿಂಗಾಯತ್ ಜಾಗತಿಕ ವ್ಯವಹಾರ ಶೃಂಗಸಭೆ 2023 ಜನವರಿ 20, 21 ಹಾಗೂ 22 ವೈಟ್ ಪೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ಸ್ ಬೆಂಗಳೂರಿನಲ್ಲಿ ಆಯೋಜಿಸಿದ್ದೀವಿ। ಇಲ್ಲಿ 250ಕ್ಕಿಂತ ಹೆಚ್ಚು ಮಳಿಗೆಗಳು, ಸ್ಟಾಲ್ಸ್ ಅವಕಾಶ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ, ಕಾರ್ಖಾನೆಯವರಿಗೆ ಹಾಗೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಿದ್ದೀವಿ। ಇಲ್ಲಿ ಹಲವಾರು ಝೋನ್ಗಳನ್ನ ಮಾಡಿದ್ದೀವಿ, ಎಜುಕೇಷನ್ ಕಾನ್ಕ್ಲೇವ್, ಫಿನ್ಟೆಕ್ ಫೈನಾನ್ಸ್ ಟೆಕ್ನಾಲಜಿ, ಅಗ್ರಿಟೆಕ್ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅಗ್ರಿಟೆಕ್, ಮತ್ತೆ MSME ಇಂಡಸ್ಟ್ರೀಸ್ ಯಾರಿದ್ದಾರೆ ಅವರಿಗೂ ಸಹಿತ ನಾವಿಲ್ಲಿ ವಿಶೇಷ ಅವಕಾಶವನ್ನು ಮಾಡಿದ್ದೇವೆ। ಇದಲ್ಲದೆ ಒಂದು ಫುಡ್ ಫೆಸ್ಟಿವಲ್, ಇದೇ ಒಂದು ಕಾನ್ಕ್ಲೇವ್ ನಲ್ಲಿ ಫುಡ್ ಫೆಸ್ಟಿವಲ್ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹಾಗೂ ಬೇರೆ ಹೊರ ರಾಜ್ಯಗಳಿಂದ ಬಂದು ತಿಂಡಿ ತಿನಿಸುಗಳಿಗೆ ಒಂದು ವಿಶೇಷವಾದಂತಹ ಫುಡ್ ಫೆಸ್ಟಿವಲ್ ಅನ್ನು ಸಹಿತ ಆಯೋಜಿಸಲಾಗಿದೆ। ಮತ್ತೊಂದು ವಿಶೇಷ ಈ ಬಿಸ್ನೆಸ್ ಕಾನ್ಕ್ಲೇವ್ ಅಲ್ಲಿ ಏನು ಅಂತ ಹೇಳಿದ್ರೆ, ಐಲೈಫ್ ನವರು ವೀರಶೈವ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಮಹಾರಾಷ್ಟ್ರ, ವೀರಶೈವ ಮಹಾಸಭೆ, ಬಸವ ಸಮಿತಿ, BSNA ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಹಾಗೂ ಬಸವ ಸಮಿತಿಯ ವಿದೇಶಿ ಚಾಪ್ಟರ್ಗಳು ಯುರೋಪ್, UAE, ಅಮೆರಿಕಾ ಹಾಗೂ ಆಸ್ಟ್ರೇಲಿಯಾ ಇವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೀವಿ। ನಮ್ಮ ಸ್ಟಾಲ್ಗಳಲ್ಲಿ 3 ಕ್ಯಾಟಗರೀಸ್ ಇರುತ್ತೆ, 3 meters, 6 meters ಹಾಗೂ 9 meters ಇದ್ದು ಅದರ ದರ ಕೇವಲ 25,000, 35,000 ಹಾಗೂ 40,000। ಆದರೆ ನಮ್ಮ ಸ್ಟಾಲ್ ವೆಚ್ಚ ಕನಿಷ್ಠ ಪಕ್ಷ 1 ಲಕ್ಷ ರೂಪಾಯಿ ಇರುತ್ತೆ। ಆಗ ನಾಲೆಜಬಲ್ ಸೆಮಿನಾರ್ಸ್ ಮತ್ತು ವರ್ಕ್ಶಾಪ್ಸ್ ನಡೆಯುತ್ತಿದೆ। ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟು ನಮ್ಮ ಅಪೇಕ್ಷೆ 3 ದಿನಗಳ ಕಾರ್ಯಕ್ರಮಕ್ಕೆ ಸರಿ ಸುಮಾರು 50,000 ಜನ ಭಾಗವಹಿಸಬೇಕು ಅನ್ನೋದು ಒಂದು ಅಪೇಕ್ಷೆ ಇದೆ। ಸೊ ನಾವು ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ನೀಡಿದವರು ಹೆಚ್ಚು ಭಾಗವಹಿಸಲಿ ಅಂತೇಳಿ ನಾವು ಸ್ಟಾಲಿನ ದರವನ್ನು ಕಮ್ಮಿ ಇಟ್ಟಿದ್ದೀವಿ। ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಾವು ಈ 3 ದಿನದ ಬಿಸ್ನೆಸ್ ಕಾನ್ಕ್ಲೇವ್ ನಲ್ಲಿ ವರ್ಕ್ಶಾಪ್ಸ್ ಮತ್ತೆ ಸೆಮಿನಾರ್ಸ್ ವಿಶೇಷವಾಗಿ ಹಲವಾರು ಟಾಪಿಕ್ಸ್ ಬಗ್ಗೆ, ಅದು ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು, ಇನ್ವೆಸ್ಟ್ಮೆಂಟ್ ಬಗ್ಗೆ ಇರ್ಬೋದು, ಇಂಡಸ್ಟ್ರೀಸ್ ಬಗ್ಗೆ ಇರ್ಬೋದು, ಇದೆಲ್ಲದರ ಬಗ್ಗೆ ನಾವು ವಿಶೇಷವಾಗಿ 3 ದಿನ ವರ್ಕ್ಶಾಪ್ಸ್ ಮತ್ತೆ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತಿದ್ದೀವಿ। ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಮೇಳವನ್ನು ಸಹಿತ ಮಾಡ್ತಾ ಇದ್ದೀವಿ। ಅದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಂದು ಕಂಪನಿ 20,000 ಬ್ಲೂ ಕಾಲರ್ ಜಾಬ್ಸ್ ಅನ್ನ ಆಫರ್ ಮಾಡಲಿಕ್ಕೆ ತಯಾರಿದೆ ಹಾಗೂ ನಮ್ಮ ಐಲೈಫಿನ ಸದಸ್ಯರೇ ಆದಂತವರೆಲ್ಲರೂ ಅವರವರ ಕಂಪನಿಗೂ ಸಹಿತ ರಿಕ್ರೂಟ್ಮೆಂಟ್ ಅನ್ನ ಮಾಡೋರಿದ್ದಾರೆ। ಇದು ವಿಶೇಷವಾದ ಒಂದು ಜಾಬ್ ಮೇಳವಾಗಿದೆ। ಇಲ್ಲಿ ಕೇವಲ ಸ್ಟಾಲ್ಗೋಸ್ಕರ ಒಂದು ದರ ನಿಗದಿಪಡಿಸಿದೀವಿ, ಅದಲ್ಲದೆ ಬೇರೆ ಯಾವುದೇ ವರ್ಕ್ಶಾಪು, ಸೆಮಿನಾರು, ಫುಡ್ ಫೆಸ್ಟಿವಲ್ ಯಾವುದರಲ್ಲೇ ಭಾಗವಹಿಸುವುದಕ್ಕೆ ಯಾವುದೇ ತರದ ಶುಲ್ಕ ಇರಲ್ಲ। ನಮ್ಮ ಮೂಲಭೂತ ಈ ಸಂದರ್ಭದಲ್ಲಿ ಐಲೈನ್ ಸಂಸ್ಥಾಪಕ ಸಿದ್ದರಾಜ್ ಜತ್ತಿ, ವಿಕ್ರಮ್ ರಜುಕರ್, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಉಪಸ್ಥಿತರಿದ್ದರು।
2023 ವಿಧಾನಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಲಿಂಗ್ಸ್ಗೂರು ಮತ್ತು ಕನಕಗಿರಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಅಸ್ಪೃಶ್ಯರಿಗೆ ಟಿಕೆಟ್ ನೀಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಅವರು ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಜಿಲ್ಲೆಯ 8 ವಿಧಾನಸಭೆ ಕ್ಷೇತ್ರದಲ್ಲಿ ಲಿಂಗ್ಸ್ಗೂರು ಮತ್ತು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದೆ. ಈ ಎರಡು ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಹೊಲೆಯ ಮತ್ತು ಮಾದಿಗ ಸಮಾಜದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. 50,000 ರಿಂದ 60,000 ಜನಸಂಖ್ಯೆ ಇದೆ. ಸಮುದಾಯ ಪಾರಂಪರಿಕ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷವನ್ನೇ ಇಲ್ಲಿಯವರೆಗೆ ಬೆಂಬಲಿಸುತ್ತಾ ಬಂದಿದೆ ಮತ್ತು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಈ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷವು ಭೋವಿ ಸಮುದಾಯಕ್ಕೆ ಮಾತ್ರ ಟಿಕೆಟ್ ನೀಡುತ್ತಾ ಬಂದಿದೆ. ಲಿಂಗ್ಸ್ಗೂರು ಮತ್ತು ಕನಕಗಿರಿ ಈ ಎರಡೂ ಕ್ಷೇತ್ರದಲ್ಲಿ ಭೋವಿ ಸಮಾಜದ 8 ರಿಂದ 10,000 ಮಾತ್ರ ಜನಸಂಖ್ಯೆ ಇದೆ. ಶತಮಾನಗಳಿಂದ ಶೋಷಣೆಗೊಳಪಟ್ಟ ಈ ಸಮುದಾಯವನ್ನು ರಾಜಕೀಯ ವಂಚಿತರನ್ನಾಗಿ ಮಾಡುತ್ತಿದೆ. ಸಂವಿಧಾನ ನೀಡಿರುವ ಮೀಸಲಾತಿಯು ಈ ಸಮುದಾಯಕ್ಕೆ ದೊರಕಿಸಿಕೊಡಬೇಕೆಂದರು. ಮುಂಬರುವ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವಾಗಿರುವ ಲಿಂಗ್ಸ್ಗೂರು ಮತ್ತು ಕನಕಗಿರಿ ಕ್ಷೇತ್ರಕ್ಕೆ ಅಸ್ಪೃಶ್ಯರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು. ಮರು ವಿಂಗಡಣೆ ಅಂಗವಾಗಿ ಆಯಾ ಕ್ಷೇತ್ರಗಳ ಜನಸಂಖ್ಯಾ ಆಧಾರದ ಮೇಲೆ ರಾಯಚೂರು ಜಿಲ್ಲೆಯ ರಾಯಚೂರು ನಗರ ಸಿಂಧನೂರು ಸಾಮಾನ್ಯ ಕ್ಷೇತ್ರಕ್ಕೆ ಹಾಗೆ ರಾಯಚೂರು ಗ್ರಾಮೀಣ ಮಾನ್ವಿ ದೇವದುರ್ಗ ಮತ್ತು ಮಸ್ಕಿ ಕ್ಷೇತ್ರಗಳಿಗೆ ಎಷ್ಟು ಮೀಸಲಾತಿ, ಜೊತೆಗೆ ಲಿಂಗ್ಸೂರು ಕ್ಷೇತ್ರಕ್ಕೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಘೋಷಣೆಯನ್ನ ಚುನಾವಣಾ ಕಮಿಷನ್ ಮಾಡಿದೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಗಂಗಾವತಿ ಕುಷ್ಟಗಿ ಯಲಬುರ್ಗ ಇವುಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಘೋಷಣೆಯಾಗಿ ಅಲ್ಲಿ ಕನಕಗಿರಿ ಕ್ಷೇತ್ರಕ್ಕೆ ಏನಂದ್ರ ರಿಸರ್ವೇಷನ್ ಪರಿಶಿಷ್ಟ ಜಾತಿ ಮೀಸಲಾಗಿದೆ. ಈ ಸಂಬಂಧ ನಾವು ಬಹುತೇಕ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾವು ಒತ್ತಾಯ ಮಾಡೋದೇನೆಂದ್ರೆ ಇವತ್ತು ರಿಸರ್ವೇಷನ್ ನಿಗದಿ ಮಾಡಿರದೆ ಜನಸಂಖ್ಯೆ ಆಧಾರಿತವಾಗಿ ರಾಯಚೂರು ಮತ್ತು ಕೊಪ್ಪಳ ಈ ಮೊದಲು ಹಿಂದೆ ಒಂದೇ ಜಿಲ್ಲೆಯಲ್ಲಿದ್ದವು, ಈಗ ಎರಡು ಜಿಲ್ಲೆ ಆದ ನಂತರ ಎರಡು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಕನಕಗಿರಿ ಮತ್ತು ಲಿಂಗ್ಸೂರು ಎರಡು ಜಿಲ್ಲೆಗಳಲ್ಲಿ ಘೋಷಣೆ ಆಗಿದೆ. 2018, 2013, 2018 ಸತತವಾಗಿ ಲಿಂಗ್ಸೂರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಮತ್ತು ಬಿಜೆಪಿ ಇರ್ಬೋದು, ಜೊತೆಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ, ಇವರೇನಂದ್ರೆ ಯಾವ ಜನಸಂಖ್ಯೆ ಆಧಾರದ ಮೇಲೆ ಇವತ್ತೇನು ಮೀಸಲಾತಿ ಕೊಟ್ಟು ಈ ರಾಜಕೀಯ ಮೀಸಲಾತಿ, ಆದ್ರೆ ಜನಸಂಖ್ಯೆ ಇಲ್ಲದಂತ ಇವತ್ತು ಲಿಂಗ್ಸೂರು ಸೇರಿದಂತೆ ರಾಯಚೂರು ಜಿಲ್ಲೆಯ 8 ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ 50 ರಿಂದ 60 ಜನಸಂಖ್ಯೆ ಏನಂದ್ರ ಪರಿಶಿಷ್ಟ ಜಾತಿಯ ಒಲಿಯ ಮತ್ತು ಮಾರಿಗೆ ಸಂಬಂಧಿತ ಅಸ್ಪೃಶ್ಯ ಜಾತಿಗಳು ಜನಸಂಖ್ಯೆ ಇದೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಸಮೇತ ಇವತ್ತು ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂತ ಮತ್ತು ಸೋಲಿಸತಕ್ಕಂತ ತಾಕತ್ತು ಈ ಸಮುದಾಯಕ್ಕೆ ಇದ್ರೂ ಸಹಿತ ಇವತ್ತು ರಾಷ್ಟ್ರೀಯ ಪಕ್ಷಗಳು ಹಣ ಉದ್ಯಮದಾರನ ಶ್ರೀಮಂತರನ್ನ ಮಾತ್ರ ಗುರಿಯಾಗಿ ಇಟ್ಟುಕೊಂಡು ಇವರಲ್ಲಿ ಹಣ ಇದೆ ಇವರಲ್ಲಿ ಹಣ ಇಲ್ಲ ಅಂತೇಳಿ ಇವ್ರು ಗೆಲ್ಲೋದಿಲ್ಲ ಅಂತೇಳಿ ಇವರಿಗೆ ಟಿಕೆಟ್ ಕೊಡಲ್ಲ ಏನಂದ್ರೆ ವಂಚನೆ ಮಾಡ್ತಾ ಮಾಡ್ತಾ ಹಾಗೆ ಇರ್ತಿದ್ರು. ಅವರು ಆಗ ರಿಸರ್ವೇಷನ್ ದೇವರ ಮೀಸಲು ಕ್ಷೇತ್ರ ಆದಾಗ ಪಿಸಿ ಒಳಗೆ ಕೊಡ್ತಿದ್ರು. ಆ ನಂತರ ನಾವು ದಲಿತ ಸಂಘಟನೆಗಳು ಎಲ್ಲರೂ ಒಕ್ಕೂಟ ಒಟ್ಟಾಗಿ ಕೇಳಿದಾಗ ಅಲ್ಲಿಯ ಸ್ಥಳೀಯರಾಗಿರ್ತಕ್ಕಂತ ಎಲ್ಲ ಪಕ್ಷಕ್ಕೆ ಕೊಟ್ಟಾಗ ಎಲ್ಲ ಪಕ್ಷಕ್ಕೆ ಗೆದ್ದ. ಆ ನಂತರ ಅದೇ ಮಾದರಿಯಲ್ಲಿ ಆಕುಳ ಅನ್ನುವಂಥಕ್ಕೂ ಗೆದ್ದ. ಯಾಕೆ ಗೆಲ್ಲಾಗೆಲ್ಲ ಇಲ್ಲಿ ಸಹಿತ ಪರಿಶಿಷ್ಟರಲ್ಲಿರ್ತಕ್ಕಂತ ಅಸ್ಪೃಶ್ಯ ಸಮುದಾಯ ಗೆಲ್ತಕ್ಕಂತ ಎಲ್ಲ ಅರ್ಹತೆ ಇದೆ, ಅವರಿಗೆ ಸಾಧ್ಯದಷ್ಟು ಎಲ್ಲ ಬಲಗಳಿದೆ, ಹಣ ಬಲ ಇದೆ, ಜನ ಬಲ ಇದೆ, ಎಲ್ಲ ಬಲ ಇದೆ. ಹಂಗಾಗಿ ಏನಂದ್ರ ಲಿಂಗ್ಸೂರು ಕ್ಷೇತ್ರಕ್ಕೆ ಏನೋ ಈಗ ಬರ್ತಕ್ಕಂತ ಈ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾವುದೇ ಪಕ್ಷ ಇರಲಿ ಅಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂತ ವಲಯ ಅಥವಾ ಮಾರಿಯ ಸಮುದಾಯಕ್ಕೆ ಏನಂದ್ರ ಟಿಕೆಟ್ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತ ಬಿ ವಿ ನಾಯಕರವರನ್ನ ಸಮುದಾಯ ಪರವಾಗಿ ನಾವು ಅವರಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ಇವತ್ತು ಏನು ಒಂದು ಗಾಳಿ ಇದೆ, ಆಡು ಮುಟ್ಟದ ಸೊಪ್ಪೆಲ್ಲ
अंत आर मटल सोल वलिय मादिग अंत ऊर ये ऊरी वलिय मादिग समुदाय जनसंख्य स्पृश्य समुदाय भूमि समाज केवल ऊर इवे अल्लीरतक लिंग केवल एर सवि कनकगिरी मूर लिंद नाक सवि और वटार सड़े सवि जनसंख्य ना कनकगिरी लिंग सीर लक्ष के जनसंख्य अस्पृश्यक मादिग वलय समुदाय जनसंख्य आधारित मीसल वाय ना सरकार इवत राजकीय प्रबल वाद अस्त्र डॉक्टर बाबा साहेब अंबेडकर राजकीय शक्ति आर्थिक शक्ति अब गौरव बरतक हे डॉक्टर बाबा साहेब अंबेडकर समस्या परिहार राजकीय अधिकार राजकीय अधिकार नावेवकाश भूमि सीमे मन मठ बरतक योजना ना हिंदी हंगा ना इवत अस्पृश्य सामाजिक न्याय सिग्रे अस्पृश्य समाज आकांक्षी कांग्रेस सुमार ऐसी जन स्पर्ध बैसे अर्जी सल्तर अदरल हर व्यक्ति सामर्थ्य व्यक्ति वलय समाज आगेबू मादिक समाज आगेबूर ना पक्ष मुखंड पक्ष मानदंड आधार मुखंडरद रवींद्रनाथ पट्टी हरमंत मन्नापूर नरसिंहलु परशुराम अनिल सेरदंते अनेक जेडीएस पक्षवु राज्यदल्ली पंचरत्न यात्रे आरंभिसिदु राज्यदल्ली प्रतियोंदु क्षेत्रदल्ली स्वागत कोरी शक्ति तुंबुत्तिद्दारे कांग्रेस मत्तु बीजेपी पक्ष के नडुक उंटागिदे बीजेपी सरकार कोरोना एंब नाटकवाडि पंचरत्न यात्रेगे कड़वाण हाकलु मुंदागिदे एंदु जेडीएस जिल्लाध्यक्ष एम विरूपाक्षियवरु राज्य सरकार विरुद्ध वाग्दाळि नडेसिदरु नगरद जेडीएस कचेरियल्लि रायचूरु जिल्लेगे आगमिसुत्तिरुव पंचरत्न यात्रे कुरितु पूर्वभावी सभेयल्लि मातनाडिदरु जेडीएस पक्षवु रैतरु युव जनते मत्तु महिळेयर बग्गे ई राज्यद बग्गे ओंदु संदेश नीडिदारे पंचरत्न यात्रे मूलक एलकेजी इंद 12ने तरगतिवरेगे उचित शिक्षण प्रतियोंदु ग्राम पंचायतियल्लि हाईटेक् सरकारी शाले युवकरिगे उद्योग प्रतियोंदु ग्राम पंचायती मट्टदल्लि आस्पत्रे निर्माण उन्नत मट्टद चिकित्से पडेयलु नगरगळिगे बरलारदे ग्रामदल्लि सूक्त चिकित्से ओदगिसलु एल्ला सौलभ्य नीडुवुदागि घोषणे माडिदारे एंदरु ರಾಜ್ಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಮಾಡದ ಕೆಲಸ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷ ಮಾಡಲಿದೆ ಪಂಚರತ್ನ ಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಪ್ರತಿಯೊಂದು ಗ್ರಾಮದಲ್ಲಿ ಜನರು ಸ್ಪಂದಿಸುತ್ತಿದ್ದಾರೆ ಎಂದು ತಿಳಿಸಿದರು ಪಂಚರತ್ನ ಯಾತ್ರೆಯು ರಾಯಚೂರು ಜಿಲ್ಲೆಯ ಲಿಂಗ್ಸ್ಗೂರಿಗೆ 21ಕ್ಕೆ ಪ್ರವೇಶ ಪಡೆಯಲಿದೆ ಅದ್ಧೂರಿಯಾಗಿ ಸ್ವಾಗತ ಕೋರಲಾಗುತ್ತದೆ ಅಂದು ಲಕ್ಷಾಂತರ ಜನರು ಪಂಚರತ್ನ ಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಾಯಕರಾಗಿರತಕ್ಕಂತ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಯಲ್ಲಿ ಯಾವುದೇ ರೀತಿಯ ಸಂದೇಶ ಇರಲಿಲ್ಲ ಯಾವುದೇ ರೀತಿಯ ರೈತರ ಬಗ್ಗೆ ಯುವಜನತೆ ಬಗ್ಗೆ ಮಹಿಳೆಯರ ಬಗ್ಗೆ ಈ ದೇಶದ ಬಗ್ಗೆ ಈ ರಾಜ್ಯದ ಬಗ್ಗೆ ಒಂದು ಸಂದೇಶ ಇರಲಾರದೆ ನೇರವಾಗಿ ಕೇವಲ ನಡೆದು ಹೋಗತಕ್ಕಂತ ಒಂದು ಯಾತ್ರೆ ಆಗಿದೆ ಆದರೆ ಇವತ್ತು ಕುಮಾರಣ್ಣನವರ ಪಂಚಯಾತ್ರೆ ಈ ರಾಜ್ಯದಲ್ಲಿ ನನಗೆ ನೇರವಾದಂತ ಒಂದು ಜನ ಯಾವುದೇ ರೀತಿಯ ಸಮ್ಮಿಶ್ರ ಆಗಲಾರದಂಗೆ ಬಹುಮತ ಕೊಟ್ಟರೆ ನಾನು ಈ ರಾಜ್ಯದಲ್ಲಿ ಉಚಿತವಾದಂತ ಉದ್ಯೋಗವನ್ನು ಕೊಡ್ತೀನಿ ಉಚಿತವಾಗಿ ಎಲ್ಕೆಜಿ ಇಂದ 12ನೇ ತರಗತಿವರೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸುಸಜ್ಜಿತವಾದಂತ ವೈಜ್ಞಾನಿಕವಾದಂತ ಮತ್ತು ಖಾಸಗಿ ಶಾಲೆಗಳ ರೀತಿಯಲ್ಲಿ ನಾನು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತೀನಿ ಅಂತಕಂತ ಮಾತನ್ನ ಇವತ್ತು ಈ ರಾಜ್ಯದಲ್ಲಿ ಸಂಚಲನ ಆಗತಕ್ಕಂತದನ್ನ ನೋಡ್ತಾ ಇದ್ದೀನಿ ಜೊತೆಯಲ್ಲಿ ಇವತ್ತು ಶಿಕ್ಷಣ ಅಷ್ಟೇ ಅಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆ ಅಲ್ಲಿ ಎಲ್ಲಾ ರೀತಿಯ ಟೆಸ್ಟ್ ಗಳಾಗಬೇಕು ಕ್ಯಾನ್ಸರ್ ಇಂದ ಹಿಡಿದುಕೊಂಡು ಪ್ರತಿಯೊಂದು ಟೆಸ್ಟ್ ಗೆ ರಾಯಚೂರಿಗೆ ಬರಬಾರದು ಹೈದರಾಬಾದ್ ಹೋಗತಕ್ಕಂತದ್ದು ಬೆಂಗಳೂರು ಹೋಗತಕ್ಕಂತದ್ದು ಆಗಬಾರದು ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾದಂತ ವೈಜ್ಞಾನಿಕವಾದಂತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ
ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ಪ್ರತಿಯೊಬ್ಬರ ಆರೋಗ್ಯವನ್ನ ನಾನು ಕಾಪಾಡ್ತೀನಿ ಅಂತಕಂತ ಒಂದು ಮಹೋನ್ನತವಾದಂತ ಅಗಾಧವಾದಂತ ಒಂದು ಸಿದ್ಧಾಂತವನ್ನ ಇಟ್ಟುಕೊಂಡಿ ಬಂತು ಕುಮಾರಣ್ಣನವರ ಪಂಚಯಾತ್ರೆ ಹೋಗತಕ್ಕಂತದ್ದು ಇಡೀ ಕರ್ನಾಟಕದ ತುಂಬೆಲ್ಲ ಕೂಡ ಇವತ್ತು ಜನ ಎಲ್ಲ ಪಕ್ಷಗಳಿಗೆ ನಡುಕ ಪ್ರಾರಂಭ ಆಗಿದೆ ನಿನ್ನೆ ಮೊನ್ನೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ ಕುಮಾರಣ್ಣನ ಪಂಚಯಾತ್ರೆ ಎದುರು ಮತ್ತೆ ಕೊರೋನಾ ನಾಟಕ ಆಡಿ ಪಂಚಯಾತ್ರೆನ ಬಂದ್ ಮಾಡಬೇಕಂತಕ್ಕಂತ ಒಂದು ಕುತಂತ್ರವನ್ನ ನಿನ್ನೆ ವಿಧಾನಸಭದಲ್ಲಿ ಮಾತಾಡಿರತಕ್ಕಂತದ್ದು ಇದು ನಮಗೆ ಇವತ್ತು ಕುಮಾರಣ್ಣನವರು ಈ ರಾಜ್ಯದಲ್ಲಿ ನಾನು ಏನು ಮಾಡ್ತೀನಿ ಯಾವುದೇ ರಾಷ್ಟ್ರೀಯ ಪಕ್ಷ ಸಣ್ಣ ಎಲ್ಕೆಜಿ ಇಂದ 12 ತರಗತಿವರೆಗೆ ಉಚಿತವಾದ ಆಂಗ್ಲ ಮತ್ತು ಕನ್ನಡ ಶಾಲೆಯನ್ನು ತೆಗಿತೀನಿ ಆರೋಗ್ಯವನ್ನು ಕಾಪಾಡ್ತಿರತಕ್ಕಂತ ಹೇಳತಕ್ಕಂತ ಪಕ್ಷ ಕೇವಲ ಜನತಾದಳ ಕುಮಾರಸ್ವಾಮಿ ಮಾತ್ರ ಇವತ್ತು ಇದು ಇಡೀ ನೀವು ಆ ಭಾಗದಲ್ಲಿ ನೋಡಿದ್ರೆ ಒಂದೊಂದು ಗ್ರಾಮ ವಾಸ್ತವ್ಯ ಕುಮಾರಣ್ಣನಿಗೆ ಒಂದೊಂದು ರೀತಿಯ ಆಹಾರಗಳು ಒಂದು ಕಡೆ ಕಬ್ಬಿನಾರ ಒಂದು ಕಡೆ ಈ ಸೇಬಿನಾರ ಒಂದು ಕಡೆ ಮೆಣಸಿನಾರ ಎಂತೆಂತ ರೀತಿಯ ಆಹಾರಗಳನ್ನು ಹಾಕಿ ಎಲಿಕ್ಯಾಪ್ಸ್ಗಳಿಂದ ಭೂಮಾಲಿನ್ನು ಸುರಿಸಿ ಇವತ್ತು ಅದ್ದೂರಿಯಾಗಿ ಸ್ವಾಗತ ಮಾಡತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ ಮುಂಭಾಗದಲ್ಲಿ ಇರ್ತಕ್ಕಂತ ನನ್ನೆಲ್ಲ ಆತ್ಮೀಯ ನನ್ನ ತಮ್ಮಂದಿರಿಗೂ ಅಕ್ಕ ತಂಗಿ ಇವತ್ತಿನ ಪಂಚರತ್ನ ಯಾತ್ರೆ ಇಡೀ ಕರ್ನಾಟಕದಾದ್ಯಂತ ಉತ್ತಮ ಹೆಸರು ಮಾಡಿದ್ದು ಹಾಗೂ ಅದೇ ರೀತಿ ಕುಮಾರಣ್ಣವರ ಈ ಒಂದು ಯೋಜನೆ ದೇಶಾದ್ಯಂತ ಚರ್ಚೆ ಆಗತಕ್ಕಂಥದ್ದು ಅತ್ಯಂತ ಗಂಭೀರ ಚರ್ಚೆಯಲ್ಲಿ ಕುಮಾರಣ್ಣವರಿದ್ದಾರೆ ಅವರ ಒಂದು ಶಕ್ತಿಗೆ ಇನ್ನೂ ಹೆಚ್ಚಿನ ಬಲ ತುಂಬಲಿಕ್ಕೆ ಈ ಒಂದು ಜಿಲ್ಲೆಗೆ ಏನು ಆಗಮಿಸ್ತಾ ಇದ್ದಾರೆ ಆಗಮಿಸುವ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರುಗಳು ನಮಗೇನು ಆದೇಶ ಕೊಡ್ತಾರೆ ನಮ್ಮಿಂದ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅವರು ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಂಥ ಕೆಲಸ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಹಾಗೂ ಅದೇ ರೀತಿ ಈ ಯೋಜನೆಯನ್ನ ತಾವೇನು ಪೂರ್ವಭಾವಿ ಸಭೆ ಮುಖಾಂತರ ಇವತ್ತೇ ನೀಲಿ ನಕ್ಷೆ ತಯಾರು ಮಾಡಿಕೊಂಡಿದ್ದೀರಿ ಆ ನೀಲಿ ನಕ್ಷೆಯಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆಗಳು ಮಾಡೋದಾದರೆ ನಮ್ಮ ಜೊತೆಗೆ ಎಲ್ಲರ ಸಂಪರ್ಕದಲ್ಲಿ ಇಟ್ಕೊಂಡು ಮಾಡಿದರೆ ಸಂಪೂರ್ಣವಾಗಿ ಅದನ್ನು ಯಶಸ್ವಿ ಮಾಡ್ತಕ್ಕಂಥ ಎಲ್ಲ ಕೆಲಸನ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಈ ಹಿಂದೆ ಜಲಧಾರೆ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಲೋಪದೇಶಗಳು ಮತ್ತೊಮ್ಮೆ ಆಗಬಾರ್ದು ಯಾಕಂತಂದರೆ ಜಲಧಾರೆ ಕಾರ್ಯಕ್ರಮ ಕೊನೆಯ ದಿನದವರೆಗೂ ಅದು ಸಂಪೂರ್ಣ ಮಾಹಿತಿ ಯಾರಿಗೂ ಇರಲಿಲ್ಲ ಕೊನೆಯ ದಿನದವರೆಗೂ ಅದು ಅಸ್ತವ್ಯಸ್ತ ಆಗ್ತಾ ಬಂತು ಹಾಗಾಗಿ ಆ ಒಂದು ಕಾರ್ಯಕ್ರಮ ಏನೇ ಅಸ್ತವ್ಯಸ್ತ ಆದರೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಯೂಸುಫ್ ಖಾನ್ ಬಿ ತಿಮ್ಮಾರೆಡ್ಡಿ ಪವನ್ ಕುಮಾರ್ ಜಂಬುನಾಥ್ ಯಾದವ್ ಸೇರಿದಂತೆ ಅನೇಕರಿದ್ದರು ಇಂದು ರಾಯಚೂರು ನಗರದ ವಾರ್ಡ್ ನಂಬರ್ 17 ಜವಾಹರ್ ನಗರ್ ಬಡಾವಣೆಯ ಸರಫ್ ಉದ್ಯಾನವನಕ್ಕೆ ಮಾನ್ಯ ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ಅವರು ಭೇಟಿ ನೀಡಿ ಅಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡಿದರು ಹಾಗೂ ಸ್ವಚ್ಛತೆ ಮತ್ತು ನಗರಸಭೆ ಪೌರ ಕಾರ್ಮಿಕರಿಗೂ ದಿನಾಲೂ ಭೇಟಿ ನೀಡಿ ಸ್ವಚ್ಛತೆಯನ್ನು ಕಾಪಾಡಲು ಸೂಚನೆ ನೀಡಿದರು
ಗಾರ್ಡನ್ ಎಲ್ಲ ರಾಯಚೂರು ಸಿಟಿದಲ್ಲಿ ಗಾರ್ಡನ್ ನಿಯರ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ಫಸ್ಟಿಗೆ ಶಶಿರಾಜ್ ಸದಸ್ಯರು 17 ಮಾಡೋಕ್ಕೆ ಬಂದಿದ್ದೀವಿ. ಇದು ಭಾಳ ಚೆನ್ನಾಗಾದ, ಎಲ್ಲ ಫೆಸಿಲಿಟೀಸ್ ಕೊಟ್ಟಾರ, ಅದು ನೀಟಾಗಿ ಆದ, ಎಲ್ಲ ಸಿಟಿಗೂ ಹಿಂಗೆ ಇದು ಮಾಡಬೇಕಂತ ಕೇಳ್ತಾ ಇದ್ದೀವಿ. ನೀಟ್ನೆಸ್ ಆಗಲಿ, ಅದು ಮೇಂಟೆನೆನ್ಸ್ ಆಗಲಿ, ಎಲ್ಲ ಕಡೆ ಇದು ಸ್ವಲ್ಪ ಕೆಲವು ಆಟ ಸಾಮಾನು ಇಲ್ಲ, ಹೌದು ಅವನು ಎಡಿಸ್ತಾರಂತ ಹೇಳ್ತಾ ಇದ್ದಾರೆ. ಶಾಸಕರು ಅನುದಾನದಿಂದ ಕೊಟ್ಟಾರ, ನಾವು ಮುನ್ಸಿಪಾಲ್ ನಗರಸಭೆಯಿಂದನೂ ಕೊಟ್ಟಿದ್ದೀವಿ. ಐಮೆಕ್ಸ್ ಲೈಟನ್ನು ಹಾಕ್ಯಾರ, ಎಲ್ಲರೂ ಇದೇ ಥರ ಎಲ್ಲ ಗಾರ್ಡನ್ನು ನೋಡ್ಕೋಬೇಕಂತ ಸದಸ್ಯರು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ವಿಸಿಟ್ ಕೊಡ್ತೀನಿ, ಎಲ್ಲೆಲ್ಲಿ ಏನೇನು ಇಲ್ಲದ್ರೂ ನಾವು ಸಹಾಯ ಸಹಕಾರನೂ ಕೊಡ್ತೀವಿ ಅಂತೇಳಿ ಬಯಸ್ತೀನಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಈ ಶಶಿರಾಜ್ ಮಾತನಾಡಿ, ಶಾಸಕರ ಸಹಕಾರ ಮತ್ತು ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ರಾಯಚೂರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ವಾರ್ಡ್ ನಂಬರ್ 17ರಲ್ಲಿ ಉತ್ತಮವಾದ ಉದ್ಯಾನವನವನ್ನು ಸಾರ್ವಜನಿಕರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಮಕ್ಕಳು, ಹಿರಿಯ ನಾಗರಿಕರು ವಾಯುವಿಹಾರಕ್ಕೆ ಬರುತ್ತಾರೆ, ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಇಲ್ಲಿ ಒದಗಿಸಲು ಸೂಚಿಸಿದ್ದಾರೆ. ರಾಯಚೂರು ಅಭಿವೃದ್ಧಿಗೆ 35 ವಾರ್ಡ್ಗಳಿಗೆ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ಗಳನ್ನು ನೀಡಿ ನಗರ ಸ್ವಚ್ಛತೆಗೆ ಒತ್ತು ನೀಡಿದ್ದಾರೆ ಎಂದು ತಿಳಿಸಿದರು. ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಯಶಸ್ವಿ ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗಲ್ ಅಂಜನೇಯ ಅವರ ನೇತೃತ್ವದಲ್ಲಿ ಇವತ್ತು ರಾಯಚೂರು ನಗರದಲ್ಲಿ ಇನ್ನೆಂದೂ ಕಾಣದಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಡೀತಾ ಇವೆ. ಇವತ್ತು ನೀವು ನೋಡ್ಬೋದು, ನಮ್ಮ ವಾರ್ಡ್ ನಂಬರ್ 17ರಲ್ಲಿ ಭಾಳ ಅತ್ಯುತ್ತಮವಾದ ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದೇವೆ. ಸಾಕಷ್ಟು ಹಿರಿಯ ನಾಗರಿಕರು, ಮಕ್ಕಳು ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ ಸಾಯಂಕಾಲ ವಾಯುವಿಹಾರಕ್ಕೆ ಬರ್ತಾರೆ. ಹಂಗಾಗಿ ಈಗ ಆಲ್ರೆಡಿ ನಗರಸಭೆ ಅಧ್ಯಕ್ಷರು ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಇದನ್ನು ಇನ್ನೂ ಅತ್ಯುತ್ತಮ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗ್ಬೇಕಂತ ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಗರಸಭೆಯಿಂದಾಗಲಿ ನಗರಸಭೆಯಿಂದನೇ ನಾವು ಇನ್ನೂ ಕೆಲವು ಹುಡುಗರಿಗೆ ಆಟಾಡೋಂಥ ಸಾಮಾನುಗಳ ಅವಶ್ಯಕತೆ ಇದೆ, ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಮತ್ತೊಂದು ಹೇಳ್ಬೇಕಂದ್ರೆ, ಒಬ್ಬ ಮಹಿಳಾ ಅಧ್ಯಕ್ಷರಾದರೆ ಆದರೆ ಏನು ಮಾಡ್ತಾರೆ ಅಂಬೋದು ಭಾಳ ಜನಕ್ಕಿತ್ತು. ಬಟ್ ಮಹಿಳೆಯರು ಏನಾದರೂ ಮಾಡ್ಬೋದಂತ ಇವತ್ತು ತಿಳಿಸ್ಕೊಟ್ಟ ಏಕೈಕ ನಮ್ಮ ಅಧ್ಯಕ್ಷರಂದರೆ ನಮ್ಮ ಮಹಿಳಾ ಅಧ್ಯಕ್ಷ ಲಲಿತಾ ಕಡಗಲಾಂಜನೇಯ ಅವರು. ಇವತ್ತು ನಗರಸಭೆ ಅವರ ಅವಧಿಯಲ್ಲಿ ಅತ್ಯುತ್ತಮವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ಇದಕ್ಕೆ ನಮ್ಮ ಶಾಸಕರು ಸಂಪೂರ್ಣ ಸಹಕಾರ ಇದೆ, ಮತ್ತು ನಮ್ಮ ಎಲ್ಲ ಸದಸ್ಯರ ಅವರು ಎಲ್ಲ ಸದಸ್ಯರ ಜೊತೆಗೆ ಅವರೊಂದು ಒಡನಾಟ ಇಟ್ಟುಕೊಂಡು ಇವತ್ತು ಪ್ರತಿಯೊಂದು ಇವತ್ತು ನಿಮ್ಮ ಪೌರ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳಿಗವರು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಹಂಗಾಗಿ ಅವರೊಂದು ಇವತ್ತು ಯಾವುದೇ ಎರಡೂ ಸಾಮಾನ್ಯ ಸಭೆ, ಇವತ್ತು ಅವ್ರ ನಗರಸಭೆ ಅಧ್ಯಕ್ಷರು ಎರಡು ಸಾಮಾನ್ಯ ಸಭೆ ನಡೆದಿವೆ, ಎರಡು ಯಶಸ್ವಿಯಾಗಿ ಅವರು ಸಭೆಗಳು ನಡೆಸಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಒಂದು ಅತ್ಯುತ್ತಮ ಅಧ್ಯಕ್ಷರು, ಅವರ ಮಾರ್ಗದರ್ಶನ ಮುಂದಿನ ಒಂದು 5-6 ತಿಂಗಳಲ್ಲಿ ರಾಯಚೂರು ನಗರದ ಅಭಿವೃದ್ಧಿಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಆದ್ಯತೆ ಕೊಡ್ತೇವೆ. ನೀವು ಸಾರ್ವಜನಿಕರು ಯಾರಾದರೂ ಅಂತ ಏನೋ ತೊಂದರೆ ಇತ್ತಂದರೆ ನೀವು ಅಧ್ಯಕ್ಷರು ಯಾವಾಗಲೂ ಅವ್ರು ಬೆಳಿಗ್ಗೆ 10 ಗಂಟೆಯಿಂದ ಆಫೀಸಲ್ಲಿ ಇರ್ತಾರೆ, ಅವ್ರ ಮನೆಗೆ ಅವ್ರು ಸಂಪರ್ಕ ಮಾಡ್ಬೋದು. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದು ಇವತ್ತು ರಾಯಚೂರು ನಗರ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸ್ತಾ ಇದ್ದೀವಿ. ಅವ್ರು ಬಂದ ಮೇಲೆ ಪ್ರತಿ ವಾರ್ಡಿಗೆ ಒಂದೊಂದು ಆಟೋ ಟಿಪ್ಪರ್, ಒಂದೊಂದು ಟ್ರ್ಯಾಕ್ಟ್ರು 35 ವಾರ್ಡಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಮೂಲಭೂತ ಸೌಕರ್ಯ, ಬೀದಿ ದೀಪ ನಿರ್ವಹಣೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಎಲ್ಲ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಕಾರ್ಯ ನಡೀಲಿ ಅಂತ ನಾನು ಅವರಿಗೆ ಬಯಸ್ತೇನೆ. ನನ್ನ ಹೆಸರು ಈ ಶಶಿರಾಜ್ ಅಂತ, ನಾನು ವಾರ್ಡ್ ನಂಬರ್ 17 ನಗರಸಭೆ ಸದಸ್ಯ. ನಾನು ಎಲ್ಲರಿಗೂ ಈ ಮೂಲಕ ನಗರಸಭೆ ಸದಸ್ಯರಾದ ಈ ಶಶಿರಾಜ್, ಬಡಾವಣೆಯ ಜನರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸ್ಟೀವನ್ ಬಿನ್ನಿ, ಯೂತ್ ಲೀಡರ್, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸ್ಟೀವನ್ ಬಿನ್ನಿ, ಯುವ ಮುಖಂಡರು, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ
देवा पूजा मंदिरगळु नम्मल्ली विविध आकारगळिंद कूडिद पूजा मंटपगळु हागू रॉविंग चेयर्स मत्तु रूम डिवैडर्स योग्यवाद दरदल्ली सिगुत्तवे मत्तु सत्यनारायण वरलक्ष्मी व्रतगळ प्रत्येकवाद मंटपगळु सह सिगुत्तवे पूजा सामग्रिगळाद विविध बगेय अगरबत्ती चंदन पूजा दीपद एण्णे धूप देवर माले हारगळु मन अलंकारिक वस्तु विविध बगेय देवर मूर्ति बेल्ली मंटपगळु इन्नु अनेक शुभ कार्यक्रम गिफ्ट अथवा उडुगोरे नीडलु सुंदरवाद सलकरणेगळु सिगुत्तवे। देवा पूजा मंदिरास आर्ट एंड क्राफ्ट मतु डेस्टिनेशंस ऑफ फैशन्स आरआर डिजाइनर्स मशीन एम्ब्रॉयडरी हैंड एम्ब्रॉयडरी एंड स्टिचिंग अवेलेबल ओनली फॉर लेडीज एड्रेस संतोषी रायचूर्स हब गांधी चौक लिंक्स रोड रायचूर मोबाइल 6361053585 82968 53018 Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi bangarada aabharanagalada nammalli fancy earrings, fancy necklace, mangalya ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ ಬೆಳ್ಳಿಯ ಆಭರಣಗಳಾದ ಕಾಲುಂಗುರ ಕಾಲುಗೆಜ್ಜೆ ಬೆಳ್ಳಿಯ ಪೂಜಾ ಐಟಮ್ಸ್ ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್ ಚೈನ್ಸ್ ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ Visit KTB Jewel Palace, Udayanagar, Station Road, Raichur. Mobile 8123-535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ ಶ್ರೀ ಬಾಲಾಜಿ ಬಜಾಜ್ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ ಅವೆಂಜರ್ 200 DTSi ಪ್ಲಾಟಿನಾ 125 DTSi ಪಲ್ಸರ್ 200 DTSi Pulsar 220S, XCD 125, Discover 150 DTSi and all types of Discover bikes available. Visit beside Ganj Kalyana Mantap, Ganj Road, Raichur. Mobile 888-446-0181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAK Convention Hall. Book now flat 50% discount. Save up the season.
with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 to 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರ್ ಹಾಗ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬದ್ಧರಾಗಿರುವ ಕ್ಷೇತ್ರಕ್ಕೆ ಬೇಕಾದ ಸೌಲಭ್ಯಗಳಿಗಾಗಿ ಸದನದಲ್ಲಿ ಧ್ವನಿ ಎತ್ತಿ ಯೋಜನೆ ಜಾರಿಗೆ ಮುಂದಾಗಿ ಮಾದರಿ ಕ್ಷೇತ್ರ ಮಾಡಲು ಶ್ರಮಿಸುತ್ತೇನೆ ಎಂದು ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ತಾಲೂಕಿನ ಕಮಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನ್ವರ್ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ವೈಯಕ್ತಿಕ ನಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ ಯಾರೂ ಕೂಡ ಹೊತ್ತು ನೀರು ತರಬಾರದು ಎಂದು ಪ್ರತಿಯೊಂದು ಮನೆಗೆ ವೈಯಕ್ತಿಕ ನಳದ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆ. ಕ್ಷೇತ್ರದಲ್ಲಿ ರೈತರು ತಮ್ಮ ಹೊಲಗಳಿಗೆ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಈ ಹಿಂದೆ ಇತ್ತು. ಸಾತ್ ಮೇಲಿನಲ್ಲಿ ಧರಣಿ ಕೂತ್ಕೊಂಡರೂ ಕೊನೆ ಭಾಗದ ರೈತರಿಗೆ ನೀರು ಪೂರೈಕೆಯಾಗುತ್ತಿರಲಿಲ್ಲ. ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದ ನಂತರ ನನ್ನ ಕ್ಷೇತ್ರದಲ್ಲಿ ರೈತರು ನೀರಿಗಾಗಿ ಪರದಾಡಬಾರದು, ಕೊನೆ ಭಾಗದ ರೈತರಿಗೆ ನೀರು ದೊರಕಿಸಬೇಕು ಎನ್ನುವ ಉದ್ದೇಶದಿಂದ ಪ್ರತಿ ಬಾರಿ ಐಸಿಸಿ ಸಭೆಯಲ್ಲಿ ಕೊನೆ ಭಾಗದ ರೈತರಿಗೆ ನೀರು ಸರಬರಾಜು ಆಗಬೇಕು ಎಂದು ಅಧಿಕಾರಿಗಳಿಗೆ ಸದಾ ಸೂಚನೆ ಮಾಡುತ್ತೇನೆ. ಅದರ ಪ್ರಕಾರ ಈಗ ನೀರು ಪೂರೈಕೆಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರವನ್ನು ನೀರಾವರಿ ಮಾಡುವ ಗುರಿಯನ್ನು ಹೊಂದಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು. ಎರಡು ಶಾಲಾ ಕೊಠಡಿಗಳು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಿಟ್ಟಿ ಮಲ್ಕಾಪುರ್ಗೆ ಹೋಗುವ ರಸ್ತೆ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಕ್ಷೇತ್ರದ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ಬರುವಂತಹ ದಿನಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದರು. ಜನಜೀವನ ಮಿಷನ್ ಯೋಜನೆಯಲ್ಲಿ ಅನ್ವಾರ ಗ್ರಾಮಕ್ಕೆ ಸುಮಾರು 70 ಲಕ್ಷ ರೂಪಾಯಿಗಳನ್ನ ಪ್ರತಿ ಒಂದು ಮನೆಗೆ ಕೊಡುವುದಕ್ಕೆ ಏನು ಇವತ್ತು HD ಪೈಪ್ಗಳ ಮುಖಾಂತರ ಇವತ್ತೇನು ಹಿಂದಿನಿಂದ ನಿಮಗೇನು PVC ಪೈಪ್ಗಳು ಹಳೆಯ ಪೈಪ್ ಲೈನ್ಗಳು ಹಳೆಯ ಪೈಪ್ ಲೈನ್ ಎಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲಿಂದ ಬರ್ತಿರೋದಿಲ್ಲ ಹಾಗಾಗಿ ಮತ್ತು ಕೆಲವೊಬ್ರು ಮನೆಗಳಿಗೆ
ಪೈಪುಗಳನ್ನು ತಗೊಂಡು ನಳಗಳಾಕೊಂಡಿರ್ತಾರೆ. ಕೆಲವರು ಬಡವರು ಮನೆಗಳಿಗೆ ನೆಲ ಹಾಕೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮನೆ ಕೂಡ ಯಾರು ಕೂಡ ನನ್ನ ತಾಯಂದರು ಸಹೋದರಿಯರು ಕೂಡ ಬೇರೆಯವರ ಬಳಿಯಿಂದ ಹೋಗಿ ಕೊಡ ಹಿಡ್ಕೊಂಡು ನಿಲ್ಲಬಾರದ ಉದ್ದೇಶದಿಂದ ಪ್ರತಿ ಮನೆಯಲ್ಲಿ ಕೂಡ ಅವರ ಮನೆಗೆ ನಳಗಳನ್ನು ಹಾಕಿ ಅವರ ಮನೆಗೆ ನೀರು ಬರುವ ರೀತಿಯಲ್ಲಿ ಇವತ್ತು 70 ಲಕ್ಷ ರೂಪಾಯಿಗಳನ್ನು ಇವತ್ತು ಅಡಿಗಲು ಸಮಾರಂಭವನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗ್ರಾಮದ ಎಲ್ಲ ರೈತಾಪಿ ವರ್ಗದವರು ಮತ್ತು ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು ಹಿರಿಯರಾದಂತಹ ತಾಯಿನಾಯ್ಕಂಡವರು ಮತ್ತು ನಮ್ಮ ಭಾರತ ದೇಶದ 135 ಕೋಟಿ ಜನಸಂಖ್ಯೆಗೆ ಅನ್ನ ನೀಡುತ್ತಿರುವ ರೈತರ ಬದುಕು ದಯನೀಯ ಸ್ಥಿತಿಯಲ್ಲಿದೆ. ಯಾವ ರೈತ ತನ್ನ ಕರ್ತವ್ಯವನ್ನು ಚಳಿ ಬಿಸಿಲು ಮಳೆಗಳನ್ನು ಲೆಕ್ಕಿಸದೆ ತನ್ನ ಕೆಲಸವನ್ನು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾನೆ, ಇಷ್ಟು ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡು ದೇಶಕ್ಕೆ ಅನ್ನ ನೀಡುತ್ತಿರುವ ರೈತನ ಬದುಕು ಹಸನಾಗಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಹೇಳಿದರು. ಅವರು ನಗರದ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ಧರ್ಮಚಿಂತನ ಶಿವಾನುಭವ ಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ಶರಣರು ನಮಗೆ ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನು ಬೋಧಿಸಿದರು. ನಮ್ಮ ಕೆಲಸಗಳನ್ನು ವ್ಯಾಪಾರಿಗಳು, ಕೈಗಾರಿಕೋದ್ಯಮಿಗಳು, ಮಠಾಧೀಶರು, ರಾಜಕಾರಣಿಗಳು, ಸಮಾಜದ ಸಂಘಟನೆಗಳು, ನೌಕರರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡಬೇಕು. ಆಗ ಮಾತ್ರ ಶರಣರ ಚಿಂತನೆಗಳಿಗೆ ಬೆಲೆ ಸಿಗುತ್ತದೆ ಎಂದರು. ಫಾರ್ಮಸಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಜೀವನದಲ್ಲಿ ತೃಪ್ತಿ ಪಡೆಯಬೇಕಾದರೆ ಶರಣರ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎನ್ನುವ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಇಂದಿಗೂ ಬಸವಾದಿ ಶರಣರ ಚಿಂತನೆಗಳು ಪ್ರಸ್ತುತವಾಗಿವೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಸ್ಥಾನಮಾನ ನೀಡಿ ಮಹಿಳೆಯರ ಸಮಾನತೆಯನ್ನು ಎತ್ತಿ ಹಿಡಿದರು. ಅಂದಿನ ಕಾಲದಲ್ಲಿ ಸಮಾಜದಲ್ಲಿ ಬೇರೂರಿದ್ದ ಮೌಢ್ಯಗಳ ಬಗ್ಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ವಚನಗಳ ಜಾಗೃತಿ ಮೂಡಿಸಿ ಮಹಿಳೆಯರಿಗೆ ದೀನ ದಲಿತರ ಸಾಮಾಜಿಕ ಸಮಾನತೆಯನ್ನು ಕಲ್ಪಿಸಿದರು ಎಂದರು. ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ನಾನು ತಂದಿರುವ ಪೇಪರ್ ನೋಡಿದ್ರೆ ಬಹುಶಃ ಕೆಲವರಿಗೆ ಗಾಬರಿಯೂ ಕೂಡ ಆಗಬಹುದು ಎಷ್ಟೊತ್ತು ಏನು ಅಂತ. ಮೇಲಾಗಿ ನಾವು ಟೀಚರ್ಸ್ 1 ಗಂಟೆ ಆಗೋವರೆಗೂ ಸಹಜ ನಮ್ಗೆ, ಅದರಲ್ಲೂ ಮೈಕ್ ಕೊಟ್ಬಿಟ್ರಂದ್ರೆ ಮುಗ್ದೆ ಹೋಯ್ತು. ಖಂಡಿತ ಹಂಗಲ್ಲ, ವಿಷಯಗಳನ್ನ ನಾವೆಷ್ಟು ಸಂಕ್ಷಿಪ್ತವಾಗಿ ಸಮಗ್ರವಾಗಿ ಹೆಂಗ್ ಹೇಳಲಿಕ್ಕೆ ಸಾಧ್ಯ ಅನ್ನೋದಿದೆ. ಜಗತ್ತು ಕಂಡಂತ ಒಂದು ವಿಶಿಷ್ಟವಾದ ಸಾಹಿತ್ಯ ವಚನ ಸಾಹಿತ್ಯ. ಸಮಾಜದ ಎಲ್ಲ ಸ್ತರಗಳಿಂದ ಬಂದಿರುವ ವ್ಯಕ್ತಿಗಳು ಸೇರಿ ಸಾಮಾಜಿಕ ಚಿಂತನೆಗಳನ್ನ ವಿನಿಮಯ ಮಾಡಿಕೊಂಡಿರುವಂತಹ ಒಂದು ಅನುಭವ ಮಂಟಪ ಅದು. ಅದಕ್ಕೆ ಷಟ್ಸ್ಥಲ ಬ್ರಹ್ಮ ಅಂತ ಗುರುತಿಸುವ ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷರಾಗಿದ್ದರೂ ಸಹ ಸಮಾಜದ ಎಲ್ಲರಿಗೂ ಅಲ್ಲಿ ಅವಕಾಶವಿತ್ತು, ಮುಖ್ಯವಾಗಿ ಸ್ತ್ರೀಯರಿಗೆ. ಅರಮನೆಯಲ್ಲಿ ಇದ್ದಂತಹ ವಿಷಯವನ್ನ ಗುಡಿಸಿಲಿನವರೆಗೂ ತಂದಂತಹ ಶ್ರೇಯಸ್ಸು ವಚನ ಸಾಹಿತ್ಯಕ್ಕೆ ಸಲ್ತದೆ. ಯಾಕೆಂದ್ರೆ ಕಾಯಕ ಮತ್ತು ದಾಸೋಹದ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರುವಂತಹ ಧರ್ಮ ಸಿದ್ಧಾಂತ ಇದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕವನ್ನ ಮಾಡಬೇಕು. ಕಾಯಕ ಮಾಡದೇ ಇರುವಂತಹ ವ್ಯಕ್ತಿಗಳ ಬದುಕು ನಿರರ್ಥಕ ಅನ್ನುವಂತಹ ವಿಷಯವನ್ನ ಹೇಳಿದವರು ಶರಣರು. ದಾಸೋಹದ ಬಗ್ಗೆಯೂ ಕೂಡ ಅಷ್ಟೇ ಗಟ್ಟಿಯಾದ ನಿಲುವನ್ನ, ಯಾವ ವ್ಯಕ್ತಿ ದುಡಿತಾನೋ ಆತನ ದುಡಿಮೆಯ ಇಂತಿಷ್ಟು ಭಾಗವನ್ನ ಸಮಾಜಕ್ಕೆ ನೀಡಬೇಕು ಅನ್ನುವಂತೆ. ಇವತ್ತು ಖಂಡಿತವಾಗಿಯೂ ಈ ಅಳ್ಳಮಾಶಯ್ಯ ಅನ್ನದಾಸೋಹದ ಸೇವಾಕರ್ತರು ಏನಿದಾರಲ್ಲ ಅವರು. ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್ ಮಾತನಾಡಿ, 12 ತಿಂಗಳುಗಳಿಂದ ಚಿಂತನೆ ಗೋಷ್ಠಿ ಮತ್ತು ಪ್ರಸಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 60 ಜನರನ್ನು ಅನ್ನದಾಸೋಹಿಗಳ ಸೇವೆಯನ್ನು ಸ್ಮರಿಸಿದರು. ಮುಂದಿನ ವರ್ಷದಲ್ಲಿ 96 ಜನರ ಅನ್ನದಾಸೋಹಗಳ ನೆರವಿನಿಂದ ಪ್ರಸಾದ ವ್ಯವಸ್ಥೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ವಿವರಿಸಿದರು. ಆಗಮಿಸಿದಂತ ವೇದಿಕೆ ಮೇಲೆ ಕುಳಿತಂತ ಗಣ್ಯ ವ್ಯಕ್ತಿಗಳ ಉಪನ್ಯಾಸಕರ ಸೇವಾ ಸಮಿತಿ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ತಾಯಂದಿರೇ, ತಂದೆಯಂದಿರೇ ಮತ್ತು ಯುವಕರೇ, ಮುದ್ದು ಮಕ್ಕಳೇ, ತಮ್ಮ ಎಲ್ಲರ ಅಂತರಾತ್ಮಿಸಿದ ಶಿವನಿಗೆ ಶರಣು ಶರಣಾರ್ಥಿಗಳು. ಪ್ರಥಮದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ಶಿವಾನುಭವ ಗೋಷ್ಠಿಯ ವಿಷಯ ಜೀವನದಲ್ಲಿ ತೃಪ್ತಿ ಪಡೆಯಬೇಕಾದರೆ ಶರಣರ ಚಿಂತನೆಗಳೇ ಮೈಗೂಡಿಸಿಕೊಳ್ಬೇಕು ಅಂತ. ಈಗ ಯಾವ ರೀತಿ ನಾವೆಲ್ಲರೂ
ಎಂತಹ ತೃಪ್ತಿ ಭಾವನೆಯಲ್ಲಿದ್ದೀವಿ ಅಂತಂದ್ರೆ ಪ್ರಸಾದವನ್ನು ಮಾಡಿದ್ರೆ ಮಾತ್ರ ನಮಗೆ ತೃಪ್ತಿ ಆಗ್ತದ ಅಂತೇಳಿ ಅನ್ನೋ ಭಾವನೆ ನಾವೆಲ್ಲರೂ ಕೂತ್ಕೊಂಡಿದ್ದೀವಿ ಸದ್ಯಕ್ಕೆ. ಹೌದಾ? ಯಾಕೆ ಅಂದ್ರೆ ನಾವೀಗ ಮಾತಾಡ್ತಿದ್ದೀವಿ, ಆದ್ರೆ ತಮ್ಮ ಲಕ್ಷ್ಯ ಎಲ್ಲ ಯಾವ ಕಡೆ ಇದೆ ಅಂತಂದ್ರೆ ಪ್ರಸಾದದ ಕಡೆ ಇದೆ. ಇವ್ರು ಯಾವಾಗ ಮಾತುಗಳನ್ನ ಮುಕ್ತಾಯ ಮಾಡ್ತಾರೆ, ನಾವು ಯಾವಾಗ ಪ್ರಸಾದವನ್ನು ಸ್ವೀಕರಿಸ್ತೀವಿ ಅಂತೇಳಿ. ನಮ್ಮ ಉಪನ್ಯಾಸಕರು ಒಂದು ಮಾತನ್ನು ಹೇಳಿದರು, ನಾನು ಭಾಳೊತ್ತು ಮಾತಾಡೋದಿಲ್ಲ, ಟೀಚರ್ಸ್ ನಾವು ಭಾಳಷ್ಟು ಮಾತಾಡಿದರೆ ಮೈಕ್ ಇದೆ ಅಂತೇಳಿ. ಅದರಂತೆ ನಾವು ಸಹ ಭಾಳಷ್ಟು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಮಯದ ಅಭಾವದಿಂದ ಕಾರ್ಯಕ್ರಮವೂ ಸಹ ತಡವಾಗಿ ಪ್ರಾರಂಭಗೊಂಡಿದ್ದರಿಂದ ಕೇವಲ ಒಂದು ವಿಚಾರದಲ್ಲಿ ಮುಕ್ತಾಯ ಮಾಡ್ತೇವೆ. ಜೀವನದಲ್ಲಿ ತೃಪ್ತಿ ಪಡಿಬೇಕಾದ್ರೆ ಏನು ಮಾಡಬೇಕು ಒಬ್ಬ ಮನುಷ್ಯ ಅಂತ? ಮನುಷ್ಯನಿಗೆ ಎಲ್ಲ ರೀತಿಯಾದಂಥ ಹಣಗಳಿದ್ದಾವ, ಆಸ್ತಿಗಳಿದ್ದಾವೆ, ಅಥವಾ ಅಂತಸ್ತಿಂದ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆದರೆ ನಮಗೆಲ್ಲ ತೃಪ್ತಿಯ ಭಾವನೆ ಒಂದಿಲ್ಲ. ಎಂತಹ ತೃಪ್ತಿ ಭಾವನೆ ಇಲ್ಲ ಅಂತಂದರೆ, ಸುಮ್ಮನೆ ನೀವು ವಿಚಾರ ಮಾಡಿರಿ, ಮನೆಯೊಳಗೆ ತಾವೆಲ್ಲರೂ ಊಟಕ್ಕೆ ಕುಳಿತುಕೊಂಡಿರ್ತೀರಿ, ತಾವೆಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಲಿಂಗ ಸ್ವಾಮಿ ಮಾತನಾಡಿದರು. ಸಾನ್ನಿಧ್ಯವನ್ನು ಉಡುಮಗಲ್ ಖಾನಾಪುರ ಮಠಾಧೀಶ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಛಲವಾದಿ ಮಹಾಸಭಾ ಅಧ್ಯಕ್ಷ ನಾಗಲಿಂಗ ಸ್ವಾಮಿ, ಕಂದಾಯ ನಿರೀಕ್ಷಕ ಶ್ರೀನಾಥ ಅವರನ್ನು, ಎಲ್ಐಸಿ ಪ್ರತಿನಿಧಿ ಬಸವರಾಜ್ ಪತ್ತೆಪೂರ್, ಗಣೇಶ್ ಸಪ್ಲೈಯರ್ಸ್ ಮಾಲೀಕ ಯಾಂಕಪ್ಪ, ನಗರದ ಕುರುಬ ಸಂಘದ ಕಾರ್ಯಾಧ್ಯಕ್ಷ ರಮೇಶ್ ಅವರನ್ನು ಸೇವಾ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಶಿಕ್ಷಕಿ ಲಕ್ಷ್ಮಿ ಹೂಗಾರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕೆ ಕರಿಯಪ್ಪ ಪ್ರಾರ್ಥಿಸಿದರು, ರಾಮಣ್ಣ ಮ್ಯಾದರ್ ಸ್ವಾಗತಿಸಿದರು, ಭೀಮಣ್ಣ ಗಂಗಾರಾವ್ ನಿರೂಪಿಸಿದರು, ಷಣ್ಮುಖಪ್ಪ ವಂದಿಸಿದರು. ಅನ್ನದಾಸೋಹವನ್ನು ರವಿಶಂಕರ್, ಅಮರೇಶ್ ಪವಾರ್, ರಾಜರಾಜೇಶ್ವರಿ, ಯಶ್ ಮುನಿಸ್ವಾಮಿ, ಹನುಮೇಶ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನರಸಯ್ಯ ಬುಡದಿನ್ನಿ, ವಿನೋದ್ ಬಂಡೇಶ್ ವೆಲ್ಕಮ್ ದಿನ್ನಿ, ಚಂದ್ರಶೇಖರ್, ಯಲ್ಲಪ್ಪ ಜಾಲಿ ಬೆಂಚಿ, ರಾಜಶೇಖರ್ ದಿನ್ನಿ, ವೀರೇಶ್ ಅಂಗಡಿ, ಅಶೋಕ್ ಇನ್ನಿತರರು ಉಪಸ್ಥಿತರಿದ್ದರು. ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಸರ್ವೋದಯ ಇ ಟೆಕ್ನೋ ಶಾಲೆಯಲ್ಲಿ ಮ್ಯಾಥಮ್ಯಾಟಿಕ್ಸ್ ಡೇ ಆಚರಿಸಲಾಯಿತು ಮತ್ತು ಮ್ಯಾಥಮ್ಯಾಟಿಕ್ಸ್ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು. ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ಸರ್ವೋದಯ ಇ ಟೆಕ್ನೋ ಶಾಲೆಯಲ್ಲಿ ಮ್ಯಾಥಮ್ಯಾಟಿಕ್ಸ್ ಡೇ ಆಚರಿಸಲಾಯಿತು ಮತ್ತು ಮ್ಯಾಥಮ್ಯಾಟಿಕ್ಸ್ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು. ಶಾಲೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಮನಾಳಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಾಲೆಯ ಕಾರ್ಯದರ್ಶಿಗಳಾದ ಪ್ರವೀಣ್ ಕುಮಾರ್ ಮಾತನಾಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಗಣಿತದ ಮಹತ್ವ ಕುರಿತು ಮಕ್ಕಳಿಗೆ ತಿಳಿಯಪಡಿಸಿದರು. ವಿದ್ಯಾರ್ಥಿಗಳು ಮಾಡಿದ ಪ್ರಾಜೆಕ್ಟ್ ವೀಕ್ಷಣೆ ಮಾಡಿದರು. ಈ ಮಾತ್ರ ಎಲ್ಲ ಸ್ನೇಹಿತರು ಬರ್ತಾರೆ, ಕಂಪ್ನಿಯಿಂದ ಹೊರಗಡೆ ಸ್ಯಾಲರಿ ತಗೊಂಡು ಎಲ್ಲರೂ ಡಿಸ್ಕಸ್ ಮಾಡ್ತಾರೆ, ಇಲ್ಲ ನನ್ನ ಮಕ್ಕಳಿಗೆ ಇದು ತಗೋಬೇಕು, ನನ್ನ ಮನೆಗೆ ಇದು ತಗೋಬೇಕು, ಟಿವಿ ತಗೋಬೇಕು, ಡ್ರೆಸ್ ತಗೋಬೇಕು ಅಂತ. ಅಂಬಾನಿ ಏನ್ ಮಾಡ್ತಾರೆ, ಆ ಕಂಪ್ನಿ ಮುಂದೆ ಒಂದು ಸ್ಟಾರ್ ಹೋಟೆಲ್ ಇರೋದು, ಸ್ಟಾರ್ ಹೋಟೆಲ್ ಗಳಿಗೆ ಒಂದು 200 rupees ಕೊಟ್ಟು ಟೀ ಕುಡಿತಾರೆ. ನೆಕ್ಸ್ಟ್ ಡೇ ಬಂದಾಗ ಇಲ್ಲೋ ನೀನು ಹುಚ್ಚಿದ್ಯಾ, ಶಾಲೆ ಇದೆಯಾ, ಇರೋದೊಂದು 250 rupees ಸ್ಯಾಲರಿ, ನೀ 200 rupees ಕೊಟ್ಟು ಟೀ ಕುಡಿದಿಲ್ಲ, ನನ್ ಸಂಸಾರ ಹೆಂಗ, ಚೌಕಿ ಮಾಡಕ್ ಹೋಗಿಲ್ಲ, ನಮ್ದು ಸಂಸಾರಕ್ಕ ಆಗತ್ತ ಅಂತ ಹೇಳ್ತಾರ. ಅಂಬಾನಿ ಹೇಳ್ತಾರೆ, ನಾನಲ್ಲಿ ಹೋಗಿರೋದು ಟೀ ಕುಡಿಯಕ್ಕಲ್ಲ, ಅಲ್ಲಿ ಬರ್ತಕ್ಕಂತ ಜನರುಗಳ ವಿಚಾರಗಳು ಯಾವ ರೀತಿ ಇರುತ್ತೆ. ಮೀನ್ಸ್ ಅಂಬಾನಿ ಡ್ರೈವ್ ಟು ದಟ್ ಸ್ಟಾರ್ ಹೋಟೆಲ್ ಜಸ್ಟ್ ಟು ನೋ ವಾಟ್ ಆರ್ ದ ಟಾಕ್ಸ್ ಆಫ್ ದ ಮಿಲಿಯನೇರ್ಸ್. ಈ ಶ್ರೀಮಂತರಲ್ಲಿ ಬಂತು ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತಂದ್ರೆ ಕೇವಲ ಶೋಕಿಗಾಗಿ ಮಾಡಲ್ಲ ಅವರು. ದೇ ವಿಲ್ ಡಿಸ್ಕಸ್ ದ ಬಿಸ್ನೆಸ್ ಡೆವಲಪ್ಮೆಂಟ್, they will discuss how to improve themselves, they will discuss how to improve the company. So by seeing them, Ambani has changed his life cycle, he started a new life and today he is ruling the world. So here, when I think of each and every individual student, I can see Ambani in everyone. No one is less here. Ambani is not a PhD holder, but many PhD and IAS, ITS officers are waiting for his appointment.
ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಶಿಕ್ಷಕ ವೃಂದದವರು ಮತ್ತು ಪಾಲಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಾಯಚೂರಿಗೆ ಸತತವಾಗಿ ರಾಯಚೂರು ಜವಳಿ ಪಾರ್ಕ್ ಸ್ಥಾಪನೆಗೆ ಒತ್ತಾಯಿಸುತ್ತಲೇ ಬರಲಾಗಿತ್ತು. ಜಮೀನು ಲಭ್ಯತೆ ಇರದ ಕಾರಣ ಇವತ್ತು ರಾಜ್ಯ ಸೀಮಿತದ ಜವಳಿ ಪಾರ್ಕ್ ದೊರಕಿದೆ ಎಂದು ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ಬಾಬುರಾವ್ ಸ್ಪಷ್ಟಪಡಿಸಿದ್ದಾರೆ. ನಾನು 4 ಸಲ ಎಪಿಎಂಸಿ ನಿರ್ದೇಶಕನಾಗಿ ಒಮ್ಮೆ ಉಪಾಧ್ಯಕ್ಷನಾಗಿ ಜವಳಿ ಪಾರ್ಕ್ ಸ್ಥಾಪನೆಯ ಮಹತ್ವ ಅರಿತು ಒತ್ತಾಯಿಸುತ್ತಲೇ ಬಂದಿದ್ದೇನೆ. ಏಷ್ಯಾದಲ್ಲಿ ಎರಡನೇ ಅತಿದೊಡ್ಡ ಹತ್ತಿ ಮಾರುಕಟ್ಟೆ ಎಂದು ಮನಗಂಡು ಸರ್ಕಾರಕ್ಕೂ ಮನಗಾಣಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಸರ್ಕಾರವು ಹಿಂದುಳಿದ ಈ ಜಿಲ್ಲೆಗೆ ಜವಳಿ ಪಾರ್ಕ್ ಸ್ಥಾಪನೆಯ ಚಿಂತನೆ ನಡೆಸಿತು. ರಾಯಚೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಜವಳಿ ಖಾತೆ ಸಚಿವರಾದ ಶಂಕರ್ ಪಾಟೀಲ್ ಮುನಿನಕೊಪ್ಪ ಅವರು ಸತತ ಪ್ರಯತ್ನ ಪಟ್ಟು ಭೂಮಿ ಲಭ್ಯತೆ ಇರದ ಕಾರಣ ರಾಜ್ಯ ಮಟ್ಟದ ಜವಳಿ ಪಾರ್ಕ್ಗೆ ಅನುಮತಿ ಕೊಡಿಸಿದ್ದಾರೆ. ಇದರಿಂದ 5,000 ಜನರಿಗೆ ನೇರ ಮತ್ತು 3,000 ಜನರಿಗೆ ಪರೋಕ್ಷ ಉದ್ಯೋಗ ಸೃಷ್ಟಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಯುವಕರ ಕೈಗೆ ಉದ್ಯೋಗ ಒದಗಿಸುವ ಕಾರಣ ನಗರ ಕ್ಷೇತ್ರದ ಶಾಸಕ ಡಾ ಸುರೇಶ್ ಪಾಟೀಲ್ ಸಾಕಷ್ಟು ಹೋರಾಟಕ್ಕೆ ಸಾಥ್ ಮತ್ತು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಶ್ರಮ ಹಾಕಿದ್ದಾರೆ ಎಂದು ತಿಳಿಸಿದ್ದಾರೆ. ಹಿಂದುಳಿದ ಜಿಲ್ಲೆಯ ನಿರುದ್ಯೋಗತನ ಹೊಡೆದು ಹಾಕಲು ಇದು ಮೊದಲ ಪ್ರಯತ್ನ. ಹಂತ ಹಂತವಾಗಿ ರಾಜ್ಯ ಮಟ್ಟದ ಜವಳಿ ಪಾರ್ಕ್ ಅಭಿವೃದ್ಧಿಯಾಗುತ್ತದೆ. ಭೂಮಿ ಲಭ್ಯವಾದರೆ ರಾಷ್ಟ್ರ ಮಟ್ಟದ ಜವಳಿ ಪಾರ್ಕ್ ಆಗಿ ಪರಿವರ್ತನೆಯಾಗುತ್ತದೆ. ಇದರ ಬಗೆಗಿನ ಹೋರಾಟ ಪ್ರಯತ್ನ ನಿಲ್ಲಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗಿನ ಪಾರ್ಕ್ ನಿರ್ಮಾಣದ ಸ್ಥಳ ಇಲ್ಲಿಗೆ ನಿಲ್ಲುವುದಿಲ್ಲ, ಬೆಳೆಯುತ್ತಲೇ ಹೋಗುತ್ತದೆ. ಜಿಲ್ಲೆಯ ನಿರುದ್ಯೋಗ ಪೆಂಡಂಬೂತ ಓಡಿಸಲು ಇದು ಕಾರಣವಾಗುತ್ತದೆ. ರಾಯಚೂರು ಜಿಲ್ಲೆ ಬೃಹತ್ ಕೈಗಾರಿಕಾ ಜಿಲ್ಲೆಯಾಗಿ ಪರಿವರ್ತನೆಯಾಗಲು ಇದು ಬುನಾದಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಕೆಲಸ ತ್ವರಿತವಾಗಿ ನಡೆಸಲು ಖಾಸಗಿ ಏಜೆನ್ಸಿಗೆ ಮುಂದಿನ ಕೆಲಸಕ್ಕಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸುಮಾರು ವರ್ಷದಿಂದ ನಾವು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂದರೆ ಜವಳಿ ಪಾರ್ಕ್ ಕೊಡಬೇಕಂತೇಳಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಒಂದು ಡಿ ಸಿ ಮುಖಾಂತರ ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಒಂದು ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆಮೇಲೆ ಸೆಂಟ್ರಲ್ ಮಿನಿಸ್ಟ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇಲ್ಲಿ ಶಂಕರ್ ಪಾಟೀಲ್ ಸರ್ ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟ್ರ್ ಇದ್ದಾರೆ, ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವರಿಗೆ ಒಂದು ಮೆಮೊರಾಂಡಮ್ ನಾವು ಅವರು ಸ್ವತಃ ಹೋಗಿ ಅವ್ರಿಗೆ ನಾವು ಬೆಂಗಳೂರಿಗೆ ಹೋಗಿ ಅವರೊಂದು ಮನೆ ಪತ್ರ ಕೊಟ್ಟಾಗ ಸರ್ ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಬೇಕಂತ ಅಂದ ತಕ್ಷಣ ಅವರು ಇಮಿಡಿಯೇಟಾಗಿ ಚೀಫ್ ಮಿನಿಸ್ಟರ್ ಹತ್ರ ಬೆಟ್ ಮಾಡಿಸಿ ನಮ್ಮನ್ನು ಅಲ್ಲಿ ಅಲ್ಲಿ ಏನು ಕ್ವಶನ್ ರೈಸ್ ಆಯ್ತಂದರೆ ನಮ್ಗೆ 1,000 acres ಬೇಕು ಟೆಕ್ಸ್ಟೈಲ್ ಪಾರ್ಕ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬೇಕಂದರೆ 1,000 acres ಬೇಕು. ಈಗ ನಿಮ್ಮ ಹತ್ರ ರಾಯಚೂರಿನ 1,000 acres ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಸ್ಟೇಟ್ ಟೆಕ್ಸ್ಟೈಲ್ ಪಾರ್ಕನ್ನು ನಮ್ಗೆ ಅಲರ್ಟ್ ಮಾಡಿದ್ದಾರೆ. ಅದು ನಮ್ಮ ಶಾಸಕರಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಭಾಳಷ್ಟು ಅದರ ಒತ್ತಡ ಮಾಡಿ ಈಗ ನಮ್ಮೊಂದು ಸ್ಟೇಟ್ ಟೆಕ್ಸ್ಟೈಲ್ ಪಾರ್ಕು ಮೊನ್ನೆನೇ ಸುಮಾರು ಲಾಸ್ಟ್ ಒಂದು 15 days ಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ. ಯಾಕಂದರೆ ನಮಗೆ ಬರೋಂಥ ಎಂಪ್ಲಾಯ್ಮೆಂಟ್ ಏನು ಯುವಕರಿದ್ದಾರೆ ಅವ್ರಿಗೆ 5,000-6,000 ಜನ ಒಳಗಡೆ ನಮ್ಗೆ ಎಂಪ್ಲಾಯ್ಮೆಂಟ್ ಆಗ್ತದೆ ಯುವಕರಿಗೆ ಅಂತೇಳಿ ನಾನು ನಮ್ಮ MLA ಸಾಹೇಬರು ಹೇಳಿದರು. ಹೇಳಿದ ತಕ್ಷಣ ಅದು ಟೆಕ್ಸ್ಟೈಲ್ ಪಾರ್ಕ್ ಅನೌನ್ಸ್ ಮಾಡಿದ ತಕ್ಷಣ ಏನಾಯ್ತಂದರೆ ಬರೋ ದಿನದಲ್ಲಿ ನಾವು ಇಲ್ಲಿಗೆ ಸ್ಟಾಪ್ ಆಗೋದಲ್ಲದು, ಇನ್ನು ಮುಂದೆ ನಾವು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲೇ ಸ್ವಲ್ಪ ದೊಡ್ಡದು ಮಾಡ್ಕೊಂತ ಹೋಗ್ತೀವಿ, ಯಾಕಂದರೆ ನಮ್ಮ ಹತ್ರ ಲ್ಯಾಂಡ್ ಭಾಳ ಶಾರ್ಟೇಜ್ ಇದೆ. ಬರೋ ದಿನದಲ್ಲಿ ಇದರಲ್ಲಿ ನಾವು ದೊಡ್ಡದು ಮಾಡಿ ಮತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ನಾವು ಅದನ್ನು ಹೋರಾಟ ಕಂಟಿನ್ಯೂ ಇರ್ತದೆ. ಯಾಕಂದರೆ ಸ್ಟೇಟ್ ಕೊಟ್ಟರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸೆಂಟ್ರಲ್ ಕೊಡಬೇಕಂತೇನಿಲ್ಲ, ಅದಕ್ಕಿಂತ ಸಂಬಂಧನೇ ಇಲ್ಲ. ಇದು ಕೊಟ್ಟು ಅದು ಭೀ ಕೊಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಇದು ಸ್ಟೇಟು ಅದು ಸೆಂಟ್ರಲ್ದು, ಸೆಂಟ್ರಲ್ಗೆ ಭೀ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಯಾರ್ಯಾರು ಇವತ್ತು ನಾನು ಪ್ರೆಸ್ ಮುಖಾಂತರ ಭಾಳ ಮಂದಿ ಸ್ಟೇಟ್ಮೆಂಟ್ಗಳು ನೋಡಿದೆ. ಇವತ್ತು ನಾವು ಅದೇ ಇಂಟೆನ್ಷನ್ ಯುವಕರಿಗೆ ಎಂಪ್ಲಾಯ್ಮೆಂಟ್ ಆಗಲಿ ಒಂದು ಕಾರಣಕ್ಕೆ ಇಮಿಡಿಯೇಟ್ ಆಗಿ ಇದು ಸ್ಟೇಟ್ ಟೆಕ್ಸ್ಟೈಲ್ ಪಾರ್ಕನ್ನು ನಮ್ಮ MLA ಸರ್ CM ಕರ್ವೇಸ್ ಮಾಡಿ ಅದು ಅಲರ್ಟ್ ಮಾಡಿದ್ದಾರೆ. ಈಗ ಸದ್ಯನೇ ಸ್ಟಾರ್ಟ್ ಆಗ್ತದೆ. ಪ್ರೈವೇಟ್ ಏಜೆನ್ಸಿಗೆ ಯಾಕೆ ಕೊಟ್ಟಿವಿ ಅಂದರೆ ಪ್ರೊಸೀಜರ್ ಸ್ವಲ್ಪ ಕಡಿಮೆ ಇರ್ತದಲ್ಲ, ಲೆಂದಿ ಇರೋದಲ್ಲ. ಈಗ ಸ್ಟೇಟ್ ಗೌರ್ಮೆಂಟ್ದಲ್ಲಿ ಅಂದರೆ ಈ ಟೆಂಡ್ರಿಂಗ್ದಲ್ಲಿ 3-4 ತಿಂಗಳು ಅದರಾಗೆ ಹೋಗ್ತದೆ. ಇದು ಇಮಿಡಿಯೇಟಾಗಿ ಆಗ್ತದೆ ಅಂತೇಳಿ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟಾರ ಅಷ್ಟೇ, ಅದರಲ್ಲಿ ಏನೂ ಇಲ್ಲ ಅಂತ ಇಷ್ಟಪಡ್ತೀನಿ. ಬರೋದಿಂದಲ್ಲಿ ಬಿಜನಿಗರ್ ರೋಡಿಗೆ ಇಮಿಡಿಯೇಟಾಗಿ ಟೆಕ್ಸ್ಟೈಲ್ ಪಾರ್ಕ್ ಸ್ಟಾರ್ಟ್ ಆಗ್ತದೆ, ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸತ್ಯ ಮರೆಮಾಚಿ ನಗರಸಭೆ ಆಡಳಿತದ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ ಆಂಜನೇಯ ಅವರು ನೀಡಿರುವ ಹೇಳಿಕೆ ಹಾಸ್ಯಾಸ್ಪದದಿಂದ ಕೂಡಿದೆ. ಇಲ್ಲ ಸಲ್ಲದ ಆರೋಪ ಮಾಡುವ ಜಾಯಮಾನ ನನ್ನದಲ್ಲ ಎಂದು ಕಾಂಗ್ರೆಸ್ ಮುಖಂಡ ನರಸಿಂಹ ಮಾಡಗಿರಿ ಅವರು ನಗರಸಭೆ ಅಧ್ಯಕ್ಷರಿಗೆ ತಿರುಗೇಟು ನೀಡಿದ್ದಾರೆ. ಸತ್ಯವನ್ನು ಮರೆಮಾಚಿ ಹೇಳಿಕೆ ಕೊಡುವುದು ನನ್ನ ಜೀವಮಾನದಲ್ಲಿಯೇ ಇಲ್ಲ. ಹೀಗೆ ಸತ್ಯವನ್ನು ಮರೆಮಾಚಿ ಸುಳ್ಳು ಹೇಳಿಕೆ ನೀಡುವುದು ಬಿಜೆಪಿ ಸಂಸ್ಕೃತಿಯ ಹೊರತು ಕಾಂಗ್ರೆಸ್ ಸಂಸ್ಕೃತಿಯಲ್ಲ. ಇಲ್ಲ ಸಲ್ಲದ ಆರೋಪಗಳನ್ನು ನಾನು ಮಾಡಿಲ್ಲ. ನಗರಸಭೆಯ ಆಡಳಿತ ವೈಫಲ್ಯಗಳ ನೈಜ ಸಂಗತಿಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದಿರುವೆ ಎಂದು ತಿಳಿಸಿದ್ದಾರೆ.
नगर 19 विन्यास आडळितात्मक अनुमोदने के संबंध नगरसभा महासभे मुंदे मंडिसी अनुमोदने नीडलागिदे एंदु नगरसभे अध्यक्षरु हेळिरुवुदु शुद्ध सुळ्ळु विन्यास अनुमोदने के संबंध 34/2022 रंदु नगरसभा महासामान्य सभेयल्लि 19 विन्यासगळिगे संबंधिसिदंते अध्यक्षरु हागू उपाध्यक्षरु मत्तु किरिय हिरिय अभियंतरर नेतृत्वदल्लि वसति विन्यासगळन्नु जंटि स्थळ परिशीलने माडि वसति विन्यासगळल्लि अभिवृद्धि कार्य ಸರಿಯಾಗಿದ್ದರೆ ಆಡಳಿತಾತ್ಮಕ ಅನುಮೋದನೆ ನೀಡುವುದು ಇಲ್ಲದಿದ್ದಲ್ಲಿ ರದ್ದುಗೊಳಿಸುವುದು ಎಂದು ತಿಳಿಸಿ ನಗರಸಭೆಯ ಮಹಾಸಾಮಾನ್ಯ ಸಭೆಯಲ್ಲಿಯೇ ಉಪಾಧ್ಯಕ್ಷರು ಲಿಖಿತ ರೂಪದ ಮನವಿ ಸಲ್ಲಿಸಿದರು ಆದರೆ ಉಪಾಧ್ಯಕ್ಷರ ಮನವಿಗೆ ಯಾಕೆ ಸ್ಪಂದಿಸಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಉಪಾಧ್ಯಕ್ಷರು 19 ವಿನ್ಯಾಸಗಳಿಗೆ ಸಂಬಂಧಿಸಿದಂತೆ ಮರುಪರಿಶೀಲಿಸಲು ಒತ್ತಾಯಿಸಿ 8 ತಿಂಗಳು ಕಳೆದರೂ ಒಂದು ನೋಟಿಸ್ ಕೂಡ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ನಿಮ್ಮ ಜವಾಬ್ದಾರಿಯೇ ಎಂದು ಪ್ರಶ್ನಿಸಿರುವ ಅವರು ಇದಕ್ಕೆ ನಗರಸಭೆ ಅಧ್ಯಕ್ಷರು ಉತ್ತರಿಸಬೇಕು ಲೇಔಟ್ಗಳ ಆಡಳಿತಾತ್ಮಕ ಅನುಮೋದನೆಗೆ ಸಂಬಂಧಿಸಿದಂತೆ ಆಯಾ ವಾರ್ಡಿನ ನಗರಸಭೆ ಸದಸ್ಯರ ಗಮನಕ್ಕೆ ತರಲಾಗಿದೆ ಎಂದು ಹೇಳಿರುವುದು ಶುದ್ಧ ಸುಳ್ಳಿನಿಂದ ಕೂಡಿದೆ ಎಂದು ಪ್ರತ್ಯಾರೋಪಿಸಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಕಾರ್ಯಕ್ಕೆ 3 ಪ್ಯಾಕೇಜ್ಗಳಿಗೆ ಸಾಮಾನ್ಯ ಮಹಾಸಭೆಯಲ್ಲಿ ಅನುಮೋದನೆ ಮೇರೆಗೆ ನಿಯಮಾನುಸಾರ ಗುತ್ತಿಗೆದಾರ ಸತೀಶ್ ಕುಮಾರ್ ಅವರಿಗೆ ಕಾಮಗಾರಿ ಆದೇಶ ನೀಡಲಾಗಿದೆ ಎಂದು ಹೇಳಿರುವುದು ಶುದ್ಧ ಸುಳ್ಳು ಸಾಮಾನ್ಯ ಸಭೆಯಲ್ಲಿ ಸ್ವಚ್ಛತೆ ಕಾಮಗಾರಿ ಕುರಿತು ವಿಷಯ ಸೂಚಿಯಲ್ಲಿ ಸೇರಿಸದೆ ಚರ್ಚೆಯೇ ಆಗಿಲ್ಲ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಭೆಯ ಗೊತ್ತುವಳಿ ವಿಷಯ ಸಂಖ್ಯೆಯಲ್ಲಿ ಸೇರಿಸಿ ಕಾಮಗಾರಿಗೆ ಕಾರ್ಯಾದೇಶವನ್ನು ನೀಡಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ ನಗರಸಭೆ ಅಧ್ಯಕ್ಷರು ಯಾವುದೇ ಸಾಮಾನ್ಯ ಸಭೆ ಮಾಡುವಾಗ ಅಜೆಂಡಾಗಳನ್ನು ಉಪಾಧ್ಯಕ್ಷರ ಗಮನಕ್ಕೆ ತರದೆ ಏಕಪಕ್ಷೀಯವಾಗಿ ತಯಾರಿಸುತ್ತಿದ್ದು ಯಾವ ವಿಷಯವನ್ನು ಉಪಾಧ್ಯಕ್ಷರ ಗಮನಕ್ಕೆ ತಂದಿದ್ದೀರಿ ಎಂಬುದರ ಬಗ್ಗೆ ನಗರಸಭೆ ಅಧ್ಯಕ್ಷರು ಉತ್ತರಿಸಲಿ ಎಂದು ತಿಳಿಸಿದರು ಒಂದು ವಾರದೊಳಗೆ 15ನೇ ಹಣಕಾಸಿನ ಯೋಜನೆ ಕ್ರಿಯಾ ಯೋಜನೆಗೆ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಮಾಡಿಕೊಂಡು ಬರದಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ನರಸಿಂಹಮಾಡಗಿರಿ ಪ್ರಕಟಣೆ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಲಾರಿ ಮತ್ತು ದ್ವಿಚಕ್ರ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ಹತ್ತಿರ ನಡೆದಿದೆ ಲಿಂಗಸಗೂರು ತಾಲೂಕಿನ ಎರಗುಂಟಿ ಗ್ರಾಮದ ಶಿವಗಿನಿ ನಾಯಕ್ 40 ವರ್ಷ ಎಂಬಾತ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಅಂಕುಶದೊಡ್ಡಿ ಗ್ರಾಮಕ್ಕೆ ತೆರಳಿ ದೇವರ ದರ್ಶನ ಮುಗಿಸಿಕೊಂಡು ವಾಪಸ್ ತೆರಳುವ ಮಾರ್ಗ ಮಧ್ಯದಲ್ಲಿ ಅಪಘಾತ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಮಸ್ಕಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು ಈ ಕುರಿತು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜನವರಿ 20ರಿಂದ 3 ದಿನ ವಿದೇಶಿ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಅವಿನಾಶ್ ಪಾಳೆಗಾರ್ ಲಿಂಗಸಗೂರು ಕನಗಿರಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಅಸ್ಪೃಶ್ಯರಿಗೆ ಟಿಕೆಟ್ ನೀಡಲಿ ಹನುಮಂತಪ್ಪ ಕಾಕರ್ಕಲ್ ಒತ್ತಾಯ ಜನವರಿ 21ರಂದು ಜಿಲ್ಲೆಗೆ ಜೆಡಿಎಸ್ ಪಂಚರತ್ನ ಯಾತ್ರೆ ಆಗಮನ ಲಿಂಗಸಗೂರಿನಲ್ಲಿ ಅದ್ಧೂರಿ ಸ್ವಾಗತ ಎಂ ವಿರೂಪಾಕ್ಷಿ ವಾರ್ಡ್ ನಂಬರ್ 17 ಜವಾಹರ್ ನಗರ್ ಬಡಾವಣೆಯ ಸರಫ್ ಉದ್ಯಾನವನಕ್ಕೆ ನಗರಸಭೆ ಅಧ್ಯಕ್ಷ ಲಲಿತಾ ಕಡಗೋಳು ಭೇಟಿ ಸ್ವಚ್ಛತೆ ಕಾಪಾಡಲು ಸೂಚನೆ ಅನ್ವರ್ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ವೈಯಕ್ತಿಕ ನಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸನಗೌಡ ದದ್ದಲ್ ಚಾಲನೆ ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಧರ್ಮ ಚಿಂತನಾ ಗೋಷ್ಠಿ ರೈತರ ಬದುಕು ದಯಾನೀಯ ಸ್ಥಿತಿಯಲ್ಲಿದೆ ಚಾಮರಸ್ ಮಾಲಿಪಾಟೀಲ್ ಸರ್ವೋದಯ ಇ ಟೆಕ್ನೋ ಶಾಲೆಯಲ್ಲಿ ಗಣಿತ ದಿನಾಚರಣೆ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಮಿಷನ್ ಹಮ್ಮಿಕೊಳ್ಳಲಾಗಿತ್ತು ರಾಯಚೂರಿಗೆ ರಾಜ್ಯ ಸೀಮಿತ ಜವಳಿ ಪಾರ್ಕ್ ದೊರಕಿದೆ ಬಾಬುರಾವ್ ಇಲ್ಲಸಲ್ಲದ ಹೇಳಿಕೆ ನೀಡುವ ಜಾಯಮಾನ ನನ್ನದಲ್ಲ ನಗರಸಭೆ ಅಧ್ಯಕ್ಷರ ಹೇಳಿಕೆಗೆ ನರಸಿಂಹ ಮಾರ್ಗಿರಿ ತಿರುಗೇಟು ಮತ್ತು ಸಂತೆಕಲ್ಲೂರು ಬಳಿ ಲಾರಿ ಬೈಕ್ ನಡುವೆ ಡಿಕ್ಕಿ ಓರ್ವ ಸಾವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು ವಾರ್ತೆಗಳನ್ನು ಪ್ರಯತ್ನ
ತಿಳಿಸಿದವರು. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸ್ಟೀವನ್ ಬಿನ್ನಿ, ಯೂತ್ ಲೀಡರ್ ರಾಯಚೂರ್. ಶ್ರೀ ರಾಘವೇಂದ್ರ ಘಿ. ಶ್ರೀ ರಾಘವೇಂದ್ರ ತುಪ್ಪ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್. ಸಂತೋಷಿ ರಾಯಚೂರ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸ್ಯಾರೀಸ್, ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಸ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.